ವೀಕ್ಷಕರೆ ನಮಸ್ಕಾರ. ತಾವು ನೋಡ್ತಿದ್ದೀರಾ ದೈಜೋಲ್ 247 ನಿಮ್ಮ ನೆಚ್ಚಿನ ವಾಹಿನಿ. ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಕಾರ್ಯಕ್ರಮ ಡಿಬೇಟ್ ಅವರ್. ನರ್ಮ್ ಬಸ್ಗಳು ನಮ್ಮ ಉಡುಪಿ ಜಿಲ್ಲೆಯ ಹಲವಾರು ಪ್ರದೇಶಗಳಿಗೆ ಬಹಳ ಉಪಕಾರಿ ಮತ್ತು ಸಹಕಾರಿಯಾಗಿದ್ದವು. ಲಾಕ್ಡೌನ್ ಆದಂತೆ ಬಸ್ಗಳು ಮಾಯವಾದವು. ಮತ್ತೆ ಲಾಕ್ಡೌನ್ ತೆರೆದಾಗ ಕೆಲವು ಬಸ್ಗಳು ರೋಡಿಗಿಳಿದವು. ಮತ್ತೆ ಲಾಕ್ಡೌನ್ ಹೇರಲ್ಪಟ್ಟಾಗ ಎಲ್ಲ ಬಸ್ಸುಗಳು ಕೂಡ ಉಪ್ಪೂರಿನ ಡಿಪೋದಲ್ಲಿ ಸ್ಟಾಕ್ ಆಗಿ ನಿಂತವು. ಈ ಬಸ್ಸುಗಳ ಮರ್ಮವೇನು ಇದೇ ಈ ಹೊತ್ತಿನದ್ದು ಚರ್ಚೆ. ಜೆ ನರ್ಮ್ ಬಸ್ ಮತ್ತು ಜನಾಭಿಪ್ರಾಯ. ನಾನು ವೀಕ್ಷಕರೇ ಮತ್ತೆ ಮತ್ತೆ ಹೇಳ್ತೇನೆ, ಮಾಧ್ಯಮಗಳಲ್ಲಿ ಬರುವಂಥ ಶಬ್ದ ನರ್ಮ್ ಬಸ್ಸುಗಳು, ಆದರೆ ನರ್ಮ್ ಬಸ್ ಅದಲ್ಲ. ಅದರ ಫುಲ್ ಫಾರ್ಮ್ ಹೇಗಿದೆ? ಜವಾಹರಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನೇವಲ್ ಮಿಷನ್. ಅದನ್ನು ಜವಾಹರ್ ಎಂಬ ಹೆಸರನ್ನು ಬಿಟ್ಟು ಕೇವಲ ನರ್ಮ್ ಬಸ್ಸು ಅಂತೇಳಿ ಮಾಧ್ಯಮಗಳು ಬಿತ್ತರಿಸ್ತವೆ. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಜನಾರ್ದನ ಭಂಡಾರ್ಕರ್, ಉಡುಪಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಮ್ಮೊಂದಿಗಿದ್ದಾರೆ ಮತ್ತು ನಮ್ಮ ಮಾಧ್ಯಮದ ಹಿತೈಷಿ ಕೂಡ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊತ್ತ ಮೊದಲ ಒಂದು ಗ್ರಹಣ ಈ ನರ್ಮ ಬಸ್ಸುಗಳಿಗೆ ಹಿಡಿದುಕೊಂಡೋದು ಅದರ ಹೆಸರಿನಲ್ಲಿ. ಯಾಕೆ ಫುಲ್ ಹೆಸರನ್ನು ಮಾಧ್ಯಮಗಳು ಹೇಳ್ತಾ ಇಲ್ಲ, ಜನರು ಹೇಳ್ತಾ ಇಲ್ಲ, ಅದನ್ನು ನರ್ಮ್ ಬಸ್ಗಳಾಗೇ ಬಿಟ್ಟುಬಿಟ್ಟಿದ್ದೇವೆ, ಏನು ಕಾರಣ ಇರ್ಬೋದು? ಇವತ್ತು ಏನು ಆಡಳಿತದಲ್ಲಿರುವ ಕೇಂದ್ರದಲ್ಲಿ ಹಾಗೂ ರಾಜ್ಯದಲ್ಲಿರುವ ಏನು ಸರ್ಕಾರಗಳು ಅವರ ಪಕ್ಷದವರು ಜವಾಹರಲಾಲ್ ನೆಹರೂರವರ ಒಂದು ಏನು ವಂಶಸ್ಥರನ್ನೇ ಕಳೆದ 7-8 ವರ್ಷಗಳಿಂದ ಬಹಳ ಹೀಗೆಳೆದು ಜನರ ಮನಸ್ಸಿನಲ್ಲಿ ಅವರ ವಿರುದ್ಧವಾದ ಭಾವನೆಗಳನ್ನು ಮೂಡಿಸಿಕೊಂಡು ಬರ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಅವರು ಆ ಜಯ ಹೆಸರನ್ನೇ ತೆಗೆದರು. ಏನು ಜವಾಹರಲಾಲ್ ನೆಹರು ನ್ಯಾಷನಲ್ ಅರ್ಬನ್ ರಿನಿವಲ್ ಮಿಷನ್ ಅಂತ ಒಂದು ಯೋಜನೆ ಇತ್ತು. ಆ ಜವಾಹರಲಾಲ್ ಹೆಸರನ್ನು ತೆಗೆದು ಕೇವಲ ನರ್ಮ್ ಬಸ್ ಅಂತ ಹೇಳಿಕ್ಕೆ ಇತ್ತೀಚಿನ ದಿನಗಳೇ ಪ್ರಾರಂಭವಾಯಿತು. ಇದು ಯು ಪಿ ಎ ಸರ್ಕಾರ ಇರುವಾಗ, ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇರುವಾಗ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಆಗ ವಿತ್ತ ಸಚಿವರಾಗಿರತಕ್ಕಂತಹ ಪಿ ಚಿದಂಬರಂ ಅವರು ಒಂದು ಯೋಜನೆಯನ್ನು ತರ್ತಾರೆ, ಅದೇ ಜೆ ನರ್ಮ್ ಯೋಜನೆ. ಅದು ಏನು ಹೇಳಿದರೆ ನಗರ ಪ್ರದೇಶದ ಜನರಿಗೆ ಉತ್ತಮವಾದ ಏನು ಸಂಚಾರ ವ್ಯವಸ್ಥೆ, ಪ್ರಯಾಣ ವ್ಯವಸ್ಥೆ ಬೇಕು ಅಂತ ಕಲ್ಪಿಸಿಕೊಳ್ಳುವ ಈ ಯೋಜನೆ ಸುಮಾರು 10,000 ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ, ವಾರ್ಷಿಕ ಬಜೆಟ್ನಲ್ಲಿ ಮೀಸಲಿಟ್ಟು ಈ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಉಡುಪಿಯಲ್ಲಿ ಏನು ಪ್ರಮೋದ್ ಮಧುರಾಜರವರು ಶಾಸಕರಾಗ್ತಾರೆ, ಶಾಸಕರಾದ ನಂತರ ಅವರು ಏನು ಸಚಿವರಾಗ್ತಾರೆ. 2017ರಲ್ಲಿ ಮೊದಲವರೆಗೆ ಉಡುಪಿಗೆ ಜೆ ನರ್ಮ್ ಬಸ್ ಬಂತು. ಸರ್, ಈ ಕೆ ಎಸ್ ಆರ್ ಟಿ ಸಿ ಬಸ್ ನಾವು ಕಾಣ್ತೇವೆ, ಈಗ ಈಶಾನ್ಯ ಇರ್ಬೋದು, ವಾಯುವ್ಯ ಇರ್ಬೋದು, ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇರ್ಬೋದು, ಅದಕ್ಕೂ ಮತ್ತು ನರ್ಮ್ ಬಸ್ಸಿಗೂ ಇರುವ ವ್ಯತ್ಯಾಸಗಳಿವೆ. ನೀವು ಕಂಡಂತೆ ಏನು ವ್ಯತ್ಯಾಸಗಳಿವೆ? ಜೆ ನರ್ಮ್ ಬಸ್ ಹೇಳಿದರೆ ಅದು ಲೋ ಫುಟ್ಬೋರ್ಡ್ ಅಂದ, ಇದು ಯುವಕರು ಅದು ಸಣ್ಣ ಮಕ್ಕಳಿಗೆ, ಅದೇ ರೀತಿ ವಯೋವೃದ್ಧರಿಗೆ, ಹಿರಿಯ ನಾಗರಿಕರಿಗೆ ಬೇಗನೆ ಮೇಲೆ ಹೋಗ್ಲಿಕ್ಕೆ ಲೋ ಫುಟ್ಬೋರ್ಡ್ ಅಂತ ಹೇಳ್ತಾರೆ. ತಗ್ಗಿನ ಮೆಟ್ಲು, ಬೇರೆ ಕಡೆ ಇರುವುದಿಲ್ಲ. ಈಗ ಸ್ವಲ್ಪ ತಾಕೊಂಡು, ಹೌದೌದು, ಹಾಗೆ ಉಂಟು. ಪ್ರಾಥಮಿಕ ಶಾಲೆ ಮಕ್ಕಳಿಗೂ ಹೋಗ್ಲಿಕ್ಕೆ ಆಗ್ತದೆ, ಸಣ್ಣ ಮಕ್ಕಳಿಗೆ ಕೂಡ, ಹಿರಿಯರಿಗೂ ಆಗುತ್ತೆ, ಹಿರಿಯರಿಗೂ ಆಗ್ತದೆ. ಹಿರಿಗೆ ನಾವು ಹಿರಿಯ ನಾಗರಿಕ 60 ವರ್ಷಕ್ಕಿಂತ ಜಾಸ್ತಿ ಹಿರಿಯ ನಾಗರಿಕ ಕೂಡ ಹೋಗ್ಲಿಕ್ಕೆ ಆಗ್ತದೆ. ಅದ್ರ ಮತ್ತೆ ಇದು ಪರಿಸರ ಸ್ನೇಹಿ ಬಸ್, ಏನು ಹಸಿರು ವರ್ಣದ ಬಸ್ ಅಷ್ಟೇ ಅಲ್ಲ, ಇದು ಪ್ರಮೋದ್ ಮಧುರಾಜರದ್ದು ಒಂದು ಆಸೆ ಇತ್ತು. ಏನು ಹೇಳಿದರೆ ಉಡುಪಿಯ ಜನರಿಗೆ ದಿನನಿತ್ಯದ ಏನು ಪ್ರಯಾಣದ ಖರ್ಚನ್ನು ಮಿತವ್ಯಯದಲ್ಲಿ ಮಾಡಬೇಕೆಂಬ ಒಂದು ಉದ್ದೇಶದಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಮಹಿಳೆಯರಿಗೆ, ಅದೇ ರೀತಿ ಹಿರಿಯ ನಾಗರಿಕರಿಗೆ, ದಿನನಿತ್ಯ ಹೋಗುವವರಿಗೆ, ಎಲ್ಲರಿಗೂ ಕೂಡ ಮಿತವ್ಯಯಲ್ಲಿ ಹೋಗಬೇಕಂತ ಇದು ವಿದ್ಯಾರ್ಥಿಗಳಿಗೆ ಹೇಳಿಸುವ, ಅದರಲ್ಲಿ ರಿಯಾಯಿತಿ ದರ ಇತ್ತು. ಇವತ್ತು ಪಾಸ್ ಇತ್ತು. ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಫ್ರೀ ಇತ್ತು, ಅದರಲ್ಲಿ ಉಚಿತವಾಗಿ ಹೋಗಲಿಕ್ಕೆ. ಅದೇ ರೀತಿ ಪ್ರೌಢಶಾಲಾ, ಅದೇ ರೀತಿ ಕಾಲೇಜು ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ತಿಂಗಳ ಪಾಸ್ನ ವ್ಯವಸ್ಥೆ ಇತ್ತು. ಮತ್ತು ದಿನನಿತ್ಯ ಪ್ರಯಾಣ ಮಾಡೋರಿಗೆ ಕೂಡ ತಿಂಗಳ ಪಾಸ್ ಇತ್ತು. ವಯೋವೃದ್ಧರಿಗೆ ಅಂದರೆ ಹಿರಿಯ ನಾಗರಿಕರಿಗೆ ಅವರಿಗೂ ಕೂಡ ರಿಯಾಯಿತಿ ದರದಲ್ಲಿ ಇತ್ತು. ಮತ್ತು ಇದು ಒಳಗೆ ಒಳ್ಳೆ ಸ್ಪೇಷಿಯಸ್ ಜಾಗ, ಹೋಗುವಾಗ ಕೂಡ ಖುಷಿ ಆಗ್ತಿರೋ ಹೊಸ ಬಸ್ಸುಗಳು ಪ್ರಾರಂಭದಲ್ಲಿ ಒಂದು 12 ಬಸ್ಗಳು ಪ್ರಾಯೋಗಿಕವಾಗಿ ಪ್ರಾರಂಭವಾಯಿತು. ಅದು March 10-13 ಇರಬೇಕು, 2017ರಲ್ಲಿ. ಅದು ನಂತರ ಸುಮಾರು 62 ಬಸ್ಗಳು ಪ್ರಾರಂಭವಾಯಿತು. ಪ್ರಮೋದ್ ಮಧುರಾಜರು ಶಾಸಕರಾಗಿದ್ದ ತನಕ ಈ ಬಸ್ಗಳು ಓಡ್ತಾ ಇತ್ತು. ಈ ಬಸ್ಸುಗಳು ಕ್ರಮೇಣ ತನ್ನ ರೂಟನ್ನು, ಒಂದೊಂದೇ ಮಾರ್ಗವನ್ನು ಏನು ನಿಲ್ಲಿಸ್ತಾ ಬಂತು. ಏನು ಮೊನ್ನೆ ಲಾಕ್ಡೌನು
ಆದ ನಂತರ ಸಂಪೂರ್ಣವಾಗಿ ನಿಲ್ಲಿಸಬೇಕಿತ್ತು. ಎಲ್ಲಿಯಾದರೂ ಈ ನೋಡಿ, ಉಡುಪಿಯಿಂದ ಮಣಿಪಾಲ ಡಿ ಸಿ ಆಫೀಸ್, ಪಡುಕೆರೆ, ಮಲ್ಪೆ, ಅಲೆಯೂರು, ಶಿರುವ, ಉದ್ಯಾವರ, ಕೊರಂಗಪ್ರಾಡಿ, ಕಲ್ಯಾಣಪುರ, ಹೂಡೆ, ಬೆಂಗ್ರೆ, ಅಂಬಲಪಾಡಿ, ಇನ್ನೂ ಹಲವು ಬಾರಿ ಈ ಬಸ್ಗಳು ಹೋಗ್ತಿದ್ದವು. ಏನು ಹೇಳ್ತಾರೆ, ಪ್ರಾಫಿಟ್ನಲ್ಲಿ ಹೋಗ್ತಿದ್ದವು, ಲಾಸ್ನಲ್ಲಿ ಹೋಗ್ತಿರಲಿಲ್ಲ. ಭಾಳ ಜನರಿಗೆ ಒಗ್ಗಿಕೊಂಡು, ಪ್ರಾರಂಭದಲ್ಲಿ ಜನರು ಬರುತ್ತಿರಲಿಲ್ಲ, ಮತ್ತೆ ಜನರು ಒಗ್ಗಿಕೊಂಡವು. ಈ ಜನರು ಒಗ್ಗಿಕೊಂಡು ಬಸ್ಸುಗಳೆಲ್ಲ ಫುಲ್ಲಾಗಿ ಸಂಚರಿಸಿರುವಂಥ ಸಂದರ್ಭದಲ್ಲಿ ಖಾಸಗಿ ಬಸ್ಸುಗಳ ಲಾಬಿ ಏನಾದರೂ ಇದರ ಹಿಂದೆ ಉಂಟಾ ಇದನ್ನು ನಿಲ್ಲಿಸುವ ಅಂತ? ಖಂಡಿತ ಇದೆ ಅಂತ ಹೇಳಿಕೆ ಆಗ್ತದೆ. ಏಕೆ ಹೇಳಿದರೆ ಪ್ರಮೋದ್ ಮಧುರಾಜ್ ಇದು ಪ್ರಾರಂಭ ಮಾಡುವಾಗಲೇ 2017ರಲ್ಲಿಯೇ 16-17ರಲ್ಲಿ ಪ್ರಾರಂಭ ಮಾಡಲಿಕ್ಕೆ ಖಾಸಗಿ ಲಾಬಿಯನ್ನು ಎದುರಿಸಿ ಅವಿರತ ಶ್ರಮದಿಂದ ಅವರು ಮಾಡಿದರು. ಇವತ್ತು ಯಾರು ಸಿಟಿ ಬಸ್ ಏನು ಮಾಲಕರ ಅಧ್ಯಕ್ಷರು ಯಾರಂತ ತಮಗೆ ಗೊತ್ತಿದೆ, ಬಿ ಜೆ ಪಿಯ ಜಿಲ್ಲಾ ಅಧ್ಯಕ್ಷರು ಕೂಡ. ನನಗೆ ಬಹಳ ನೋವಾಗ್ತದೆ. ಏಕೆ ಹೇಳಿದರೆ ಮೊನ್ನೆ ಲಾಕ್ಡೌನಲ್ಲಿ ನಿಂತಿತ್ತಲ್ಲ ಬಸ್, ನಿಂತಿತ್ತು ಸ್ವಲ್ಪ ದಿವಸ, ಬಿಟ್ಟಿದ್ದಾರೆ ಕೆಲವು ಲಿಂಕ್ ಬಸ್ಗಳನ್ನು, ಯಾವುದು ನರ್ಮ ಬಸ್ಗಳನ್ನು ನಿಲ್ಲಿಸಿಲ್ಲ. ಯಾವುದೇ ಈಗ ಮುರುಡೇಶ್ವರದ ಒಂದು ಬಸ್ ಬರುತ್ತೆ, ಅದು ಉಡುಪಿಯಿಂದ ಡಿ ಸಿ ಆಫೀಸಿಗೆ ಹೋಗುತ್ತೆ, ಲಿಂಕ್ ಹೆಸರು ಕೆಎಸ್ಆರ್ ಟಿ ಸಿ. ಹೌದು, ನರ್ಮ ಬಸ್ ಅಲ್ಲ. ಮೊನ್ನೆ ನಾವು ಸ್ಟುಡಿಯೋದಲ್ಲಿ, ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಶಾಸಕರೊಂದಿಗೆ ಮಾತನಾಡುವಾಗ ಈ ಮಾತನ್ನು ನಾನು ಕೇಳಿದ್ದೆ. ಆಗ ಅವರು ಹೇಳಿದರು, ಇಲ್ಲ ಡಿ ಸಿ ಆಫೀಸಿಗೆ ನರ್ಮ ಬಸ್ಗಳು ಹೋಗ್ತಿವೆ ಅಂದೇಳಿ ಹೇಳಿದರು. ನಾನಿಲ್ಲ ಎಲ್ಲ ಹೋಗ್ತಿಲ್ಲ, ಲಿಂಕ್ ಬಸ್ಗಳು ಹೋಗ್ತೇವೆ ಅಂತ ಹೇಳಿದ್ರು. ಇಲ್ಲ, ಅವ್ರ ಸಮರ್ಥನೆ ಮಾಡಿಕೊಂಡ್ರು. ಏನು ಹೇಳ್ತೀರಿ? ಅದಕ್ಕೆ ನಾನು ಹೇಳಿದೆ, ಆರ್ ಟಿ ಓರ್ ಹತ್ರ ಕೇಳಿದೆ, ಏನು ಬಸ್ಸುಗಳು ಇಲ್ಲ, ಸರ್ಕಾರ ಬಸ್ಗಳನ್ನು ಓಡಿಸ್ಬೇಕಲ್ಲ, ಖಾಸಗಿಯವರು ಓಡಿಸಲಿಲ್ಲ ಅಂದರೆ ಸರ್ಕಾರದವರಾದರೂ ಜನರಿಗೆ ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ, ಕರೆ ತಗೊಳ್ಳುವ. ಹಲೋ ಹಲೋ ಹಲೋ, ನಮಸ್ತೆ ನಮಸ್ತೆ. ನಾನು ಉಡುಪಿಯಿಂದ ಮಾತಾಡ್ತಿದ್ದೇನೆ. ಹೆಸರು? ಮಹೇಶ್ ಅಂತ. ಹೇಳಿ ಸರ್. ನಿತ್ಯ ಪ್ರಯಾಣಿಕನಾಗಿ, ಬಸ್ ಪ್ರಯಾಣಿಕನಾಗಿ ನಾನು ಮಾತಾಡ್ತಿದ್ದೇನೆ. ಏನಂದ್ರೆ ತುಂಬಾ ಬೇಸರ ಆಗ್ತದೆ, ಯಾಕಂದ್ರೆ ಈ ಕೆ ಎಸ್ ಆರ್ ಟಿ ಸಿ ನಮ್ಮ ಜೆ ನರ್ಮ್ ಬಸ್ ಇರುವಾಗ ನಮಗೆ ತುಂಬಾ ಟಿಕೆಟ್ ಕೂಡ ದರ ಕಡಿಮೆ, 14 ರೂಪಾಯಿ ನಮ್ಗೆ ಉಡೆಯಿಂದ ಉಡುಪಿಗೆ. ಈಗ ಸಿಟಿ ಬಸ್ ನವರು ಏನ್ ಮಾಡಿದ್ದಾರೆ, ಕೊರೋನಾ ಬಂದ್ ಮಾಡಿ ಈಗ ಚಾಲು ಮಾಡಿ 20 ಮಾಡಿದ್ದಾರೆ, 6 ರೂಪಾಯಿ ಜಾಸ್ತಿ ಆಯ್ತು. 6 ರೂಪಾಯಿ ಜಾಸ್ತಿ ಒಂದನೇದಾಗಿ. ಮತ್ತೆ ತುಂಬಿಸುವುದು ಜನ ಕೂಡ ಇವರೊಂದು ಏನು ಅಂತರ ಕಾಯ್ದುಕೊಳ್ತಾರೆ. ಇವರು ಅಷ್ಟೇ ಏನ್ ಅಂತರ ಏನಿಲ್ಲ, ಸೀಟಿಗೆ 2 ಜನರಾಗಿ ಕೂರಿಸ್ಕೊಂಡು ಈ ಫುಲ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಹಿರಿಯ ನಾಗರಿಕರಿಗೆ ತುಂಬಾ ಸಮಸ್ಯೆ ಈ ಬಸ್ಸಿಂದ. ನಮಗೆ ಜೆ ನರ್ಮ್ ಬಸ್ ಇರುವಾಗ ತುಂಬಾ ನಮ್ಮ ಫುಟ್ಬಾಲ್ ರೋಡ್ ಹೋಗುವಂತದ್ದು ಮೆಟ್ಲು ತುಂಬಾ ಕೆಳಗೆ ತಗ್ಗು, ಇದು ತುಂಬಾ ಎತ್ತರ, ಹೋಗ್ಲಿಕ್ಕೆ ಕಷ್ಟ. ಮತ್ತೆ ಸೀಟು ಒಳ್ಳೆ ಉತ್ತಮ, ನಮ್ಮ ಪ್ರಮೋದ್ ಮಧುರಾಜ್ ಇರುವಾಗ ಒಳ್ಳೇದಾಗ್ತಿತ್ತು. ಈಗ ಇವರೀಗ ರಘುಪತಿ ಭಟ್ರ ಅವರು ತುಂಬಾ ಕಷ್ಟ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ಸರ್ ಮಹೇಶ್ ಸರ್, ಹೇಳಿ. ತಮ್ಮ ನೋವು ನಮ್ಗೆ ಅರ್ಥ ಆಗತ್ತೆ, ನಿಮ್ಮ ನೋವಿಗೆ ಸ್ಪಂದಿಸ್ಲಿಕ್ಕೆ ನಿಮ್ಮ ಧ್ವನಿಯಾಗಿ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆದಂತ ಜನಾರ್ದನ್ ಭಂಡಾರ್ಕರ್ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಅವರಲ್ಲಿ ತಮ್ಮ ಅಳಲನ್ನ ಹೇಳ್ಕೊಳ್ಬಹುದು, ಅವ್ರು ಕೇಳ್ತಾ ಇದ್ದಾರೆ. ಜನಾರ್ದನ್ ಮಂಡಕರ್ ಸರ್, ಏನಂದ್ರೆ ಹೇಳಿ ಸರ್, ಇವತ್ತು ಪ್ರಮೋದ್ ಮಧುರಾಜ್ ಅವರನ್ನು ಸೋಲ್ಸ್ಲಿಕ್ಕೂ ಇದೇ ಒಂದು ಮುಖ್ಯ ಕಾರಣ ಅಂತ ಹೇಳಿ ತೋರ್ತದೆ ಸರ್. ಯಾಕಂದ್ರೆ ಇವರು ಚುನಾವಣೆ ಸಂದರ್ಭದಲ್ಲಿ ಅವರ ಹತ್ರ ಲಾಬಿ ಮಾಡ್ಕೊಂಡಿದ್ದಾರೆ, ಅದರಿಂದಾಗಿ ಪ್ರಮೋದ್ ಮಧುರಾಜ್ ಸೋಲ್ಸುವಂತ ಒಂದು ಮುಖ್ಯ ಅಸ್ತ್ರವನ್ನೇ ಇವರು ಸರ್ಕಾರಿ ಬಸ್ ಅನ್ನು ಇದು ಮಾಡಿದ್ದಾರೆ ಸರ್. ಸರಿ ಸರಿ, ಅದರಿಂದಾಗಿ ಇವತ್ತು ಅವರಿಂದ ಇವರಿಗೆ ಬೆನಿಫಿಟ್ ಆಗ್ಬೇಕನ್ನುವಂಥದ್ದು ಇವರಿಗೆ ಕೊರೋನಾ ಸಂದರ್ಭದಲ್ಲಿ ಈ ಬಸ್ ಅನ್ನು ಬಂದ್ ಮಾಡುವಂತ ಕೆಲಸ ಮಾಡಿದ್ದಾರೆ ಶಾಸಕರು. ಈಗ ಕರೆಕ್ಟ್ ನೀವು ಹೇಳೋದು. ಏಕೆ ಹೇಳಿದರೆ ಅವರು ಯಾರು ಈ ಬಸ್ಸನ್ನು ನರ್ಮ್ ಬಸ್ ಬರಬಾರ್ದು ಅಂತ ಹೋರಾಟ ಮಾಡ್ತಿದ್ರು, ಅವರು ಏನು ಈಗಿನ ಶಾಸಕರಿಗೆ ಚುನಾವಣೆ ಸಂದರ್ಭದಲ್ಲಿ ಬೇಕಾದಷ್ಟು ಫಂಡ್ಗಳನ್ನು ಕೊಟ್ಟಿದ್ದಾರೆ, ಅವರು ಸಹಕಾರ ಆರ್ಥಿಕ ಸಹಕಾರ ಮಾಡಿದ್ದಾರೆ, ಆದ್ರಿಂದ ಅವರನ್ನಿಟ್ಟು ಬಿಟ್ಟು ಹಾಕ್ಲಿಕ್ಕೆ ಶಾಸಕರಿಗೆ ಆಗ್ಲಿಕ್ಕಿಲ್ಲ. ನಾನು ಕಂಡಂತದ್ದು ಪ್ರಮೋದ್ ಮಧುರಾಜ್ ಏನು ಸೋಲ್ತಾರೆ ಅದು ದಿನ ಇವರು ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಡಿಜೆ ಹಾಕಿ ಆ ಒಂದು ನೃತ್ಯ ತಾಂಡವ ಮಾಡಿದ್ದಾರೆ ಇವರು. ಹೌದು, ಕಂಡು ನಂಗೆ ನೆನಪಾಯ್ತು, ನಾನು ನೋಡಿದಂತ. ಹೌದು, ಮೊನ್ನೆ ಬಸ್ ಎಲ್ಲ ನಿಲ್ಲುವಾಗ ಬಿಡುದು ನಿಲ್ಲುವಾಗ ಆ ಎಲ್ಲ ಏನು ಪ್ರಕರಣಗಳು ನನಗೆ ನೆನಪಿಗೆ ಬಂತು, ಫ್ಲಾಶಿಗೆ ಬಂತು. ಸರಿ, ನೀವು ಹೇಳಿದ್ದು ಈ ರೀತಿ ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ನಾನು ನೋಡಿದ್ದು ಸರ್, ಪ್ರತ್ಯಕ್ಷ ದರ್ಶಿಯಾಗಿ ನಾನು ನೋಡಿದ್ದು, ಯಾರು ಹೇಳಿದ್ದಲ್ಲ ನಾನು ನೋಡಿದ್ದು. ಖಂಡಿತ ಖಂಡಿತ ಖಂಡಿತ. ಸರಿ ಸರಿ, ಹೋರಾಟ ಮಾಡುವ ಪ್ರಯತ್ನಗಳನ್ನು ಮಾಡುವ. ನಿಮ್ಮ ಮಾತಿಗೆ ಬೆಂಬಲವಾಗಿ ಅವರು ನಿಲ್ತಾರೆ. ಕರೆ ಮಾಡೋದಕ್ಕೆ ಧನ್ಯವಾದ. ನೀವು ಇದನ್ನು ಹೇಳ್ತಾ ಇದ್ದೀರಿ, ಲಿಂಕ್ ಬಸ್ಗಳನ್ನು. ಹೌದು, ಲಿಂಕ್ ಬಸ್, ಅದೇ ಲಿಂಕ್ ಬಸ್ಗಳನ್ನು ಓಡಿಸಿದ್ರು. ನಾನು ಬಸ್ಸ ನಿಲ್ಲಿಸಿದ್ರು, ಏನು ಉದಾಹರಣೆಗೆ ಕೆಮ್ಮಣಿಗೆ ಹೋಗೋ ಬಸ್ಸನ್ನು ನಿಲ್ಲಿಸಿದ್ರು, ಆಗ ನನಗೆ ಗೊತ್ತಾಯ್ತದ್ದು. ಮತ್ತು ಅವ್ರು ಹೇಳಿದರು 13 ರೂಪಾಯಿ ತೆಗೆದುಕೊಳ್ತಿದ್ರು ಈ ಹಿಂದೆ.
ಖಾಸಗಿ ಬಸ್ನವರು ದಿನನಿತ್ಯ ಹೋಗುವವರಿಗೆ ಕೆಲವು ಕಡೆಯಲ್ಲಿ 9 ರೂಪಾಯಿ, ಕೆಲವು ಕಡೆ 10 ರೂಪಾಯಿ ತಗೊಳ್ತಿದ್ರು. ಇದು 13 ರೂಪಾಯಿ ಮಾಡಿದ್ರು, 13 ರೂಪಾಯಿ 20 ರೂಪಾಯಿ. ಯಾರೋ ಹೇಳಿದ್ರು ಸಿಟಿ ಬಸ್ ಇದು ಯೂನಿಯನ್ ಅಧ್ಯಕ್ಷರು ಹೇಳಿದ್ರು ನಿಮ್ಗೆ 15% ಜಾಸ್ತಿ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ. 15% ಹೇಳಿದ್ರು ಕೂಡ ಏನು 15 ರೂಪಾಯಿ ಮಾಡಲಿಕ್ಕೆ, 20 ರೂಪಾಯಿ ಹೇಗೆ ಬಂತು? ನಾನು ಆರ್ ಟಿ ಅವ್ರ ಹತ್ರ ಈ ಬಗ್ಗೆ ಕೇಳಿದೆ. ಆರ್ ಟಿ ಅವರು ಹೇಳೋದು ಏನು ಹೇಳಿದ್ರೆ, ಯಾವ ಬಸ್ನಲ್ಲಿ ಮಾಡಿದ್ರು ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ, ಅದ್ರ ಬಗ್ಗೆ ಮೇಲ್ ಕಳಿಸಿ ಹೇಳ್ತಾರೆ. ಆಟೋ ನೋಡಿ, ಸರ್ಕಾರಿ ಬಸ್ ಓಡಿಸ್ಬೇಕು ಅವ್ರು ಹೇಳ್ತಾರೆ. ನನಗೆ ಡಿಪೋ ಮ್ಯಾನೇಜರ್ನ ನಂಬರ್ ಕೊಟ್ಟರು. ಡಿಪೋ ಮ್ಯಾನೇಜರ್ ಹತ್ರ ಮಾತಾಡಿದೆ ನಾನು, KSRTC ಡಿಪೋ ಮ್ಯಾನೇಜರ್ ಹತ್ರ ಮಾತಾಡಿದೆ. ಅವ್ರು ಏನು ಹೇಳ್ತಾರೆ ಹೇಳಿದರೆ, ಏನು ನಮಗೆ ಈ ತಿಂಗಳ ಸಂಬಳ ಕೂಡ ಬರಲಿಲ್ಲ, ಮತ್ತು ಸರ್ಕಾರದ ನಿಯಮ ಇದೆ, ನಷ್ಟದಲ್ಲಿರುವ ಮಾರ್ಗಗಳನ್ನು ನಿಲ್ಲಿಸಬೇಕಂತ, ಆದ್ದರಿಂದ ನಾವು ನಿಲ್ಲಿಸಿದ್ದೇವೆ. ಮತ್ತು ಕೆಲವರಿಗೆ ಡ್ರೈವರ್ ನಿರ್ವಾಹಕರಿಗೆ ಮತ್ತು ಚಾಲಕರಿಗೆ ಕೊರೋನಾದ ಇದು ಕೂಡ ಉಂಟು, ಅದರಿಂದ ಡ್ರೈವರ್ಸ್ಗಳು ಬರ್ತಾ ಇಲ್ಲ, ಈ ರೀತಿಯ ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಅಂದರೆ ಇದೊಂದು ಉದ್ಯಮವೇ, KSRTC ಉದ್ಯಮವೇ, ಜನರಿಗೆ ಮೂಲಭೂತ ಸೌಕರ್ಯ ರಸ್ತೆ ಸಾರಿಗೆ ಕೊಡುವುದು ಸರ್ಕಾರದ ಯಾವುದು ಪ್ರಜಾಪ್ರಭುತ್ವದಲ್ಲಿ ಏನು ಜನರಿಂದ ಚುನಾಯಿತರದ ಸರ್ಕಾರದ ಜವಾಬ್ದಾರಿ ಮತ್ತು ಕರ್ತವ್ಯ ಅಲ್ವೇ? ನಾನು ಇದನ್ನು ಕೇಳಿದೆ. ಅವರು ನನಗೆ ಮಾತಾಡಲಿ ಹೇಳ್ತಾರೆ, ಈ ರೀತಿ ಮಾತಾಡ್ತಾರೆ. ಓಕೆ, ಅದು ಆಯಿತು. ಒಂದು 2 ದಿವಸ ಮೊದಲು DTO ಡಿಸ್ಟ್ರಿಕ್ಟ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಯಾರು ಕಮಲ್ ಕುಮಾರ್ ಅವ್ರ ಹತ್ರ ಮಾತಾಡಿದಾಗ, ನೀವೇನು ಹಾಗೆ ಜೋರು ಮಾತಾಡಿದ್ರೆ ನನಗೆ ಕೇಳ್ತಾರೆ ಅವರು. ನಾನು ಹೇಳಿದೆ ನೀವು ಬಸ್ಸುಗಳನ್ನು ಓಡಿಸಿಲ್ಲ, ಅಲ್ಲ ಹಾಗೆ ಓಡಿಸ್ಲಿಕ್ಕೆ ಬರ್ತದ್ರಿ? 150 ರೂಪಾಯಿ ಕಲೆಕ್ಷನ್ ಆದರೆ ಒಂದು ಇದರಲ್ಲಿ ನೈನಲ್ಲಿ ಮಾರ್ಗದಲ್ಲಿ ನಮಗೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ಲಾಸ್ ಉಂಟು, ಸರ್ಕಾರದ ಆದೇಶ ಉಂಟು ಅಂತ ಹೇಳ್ತಾರೆ. ಈ ರೀತಿ ಹೇಳ್ತಾರೆ. ಅದೇ ಇವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೋಗಿ ಮೀಟಿಂಗ್ ಮಾಡಿ ಮುಂದೆ ಬಸ್ಗಳನ್ನು ಬಿಡ್ತೇವೆ ಅಂತ ಹೇಳ್ತಾರೆ. ಹೊರಗೆ ಬಂದು 23ರಿಂದ ಬಸ್ಗಳು ಆರಂಭ ಅಂತ ಹೇಳಿ DC ಅವರು ಹೇಳಿದ್ದಾರೆ. ಹೌದು, ಯಾವುದೇ ಬಸ್ಗಳು ಬಸ್ಗಳು ಪ್ರಾರಂಭವಾಗಲಿಲ್ಲ, ಇವತ್ತಿಗೂ ಪ್ರಾರಂಭವಾಗಲಿಲ್ಲ. ಇವತ್ತು ಕೂಡ ನಾನು ಬಸ್ ಸ್ಟ್ಯಾಂಡ್ ಹೋಗಿ ಬಂದೆ, ಯಾವುದೇ ಬಸ್ಗಳು ಪ್ರಾರಂಭವಾಗಲಿಲ್ಲ. ಇದು ಹುನ್ನಾರ ಇದೆ, ಖಂಡಿತ ಇದೆ. ಇದೇನೋ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನಡೀತದೆ ಅಂತ ನನಗೆ ತೋರ್ತದೆ. ಬಸ್ಗಳು ಬಸ್ಗಳನ್ನು ಶಾಶ್ವತವಾಗಿ ಉಡುಪಿಯಲ್ಲಿ ಸ್ಥಗಿತಗೊಳಿಸಬೇಕಂತಲೇ ಏನು ಇಲ್ಲಿ ಖಾಸಗಿ ಅದೇ ರೀತಿ ಶಾಸಕರದ್ದು ಕೂಡ ಪ್ರಯತ್ನ ಇರ್ಬೋದು ಅಂತ ಗುಮಾನಿ ನನಗೂ ಇದೆ. ಸರಿ, ಈ ನರ್ಮ್ ಬಸ್ಗಳು ರೋಡ್ಗಿಳಿದಾಗ, ನಾವು 2017ಕ್ಕೆ ಹೋಗುವ ಹಿಂದೆ ಹೋಗುವ 3 ವರ್ಷಗಳ ಹಿಂದೆ ಅದು ಬಂದದ್ದು, ಆವಾಗ ಜನಸ್ಪಂದನೆ ಕೂಡ ಈ ಬಸ್ಸುಗಳಿಗೆ ಅಷ್ಟು ಇರಲಿಲ್ಲ. ನಮಗೆ ಉಡುಪಿ ಮಂಗಳೂರಿನಲ್ಲಿ ಏನಾಗಿದೆ ಅಂದರೆಲ್ಲ ಖಾಸಗಿ ಬಸ್ಸುಗಳನ್ನು ನೋಡಿ ಅಂದ ಚಂದ ಮ್ಯೂಸಿಕ್ ಅದೆಲ್ಲ ನೋಡಿಕೊಂಡು ಇಂಥ ಬಸ್ಸುಗಳಿಗೆ ನಮಗೆ ರೂಢಿಯಾಗಿಬಿಟ್ಟಿದೆ. ಆಮೇಲೆ ನಾವು ಇದಕ್ಕೆ ಒಗ್ಗಿಕೊಂಡೆವು, ಒಗ್ಗಿಕೊಂಡು ಒಂದು ಹಂತಕ್ಕೆ ಬರುವಾಗ ಇವ್ರು ನಿಲ್ಲಿಸಿಬಿಟ್ರು. ಸರಿ, ಒಂದು ಕರೆ ತೆಗೆದುಕೊಳ್ಳುವ. ಹಲೋ 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 ನಮಸ್ತೆ. ನಮಸ್ತೆ ಸರ್, ನಾನು ಸಂಜಯ್ ಕರ್ಜೆ. ಹೇಳಿ ಸರ್ ಸಂಜಯ್. ಸರ್, ಇದು ಸಾರಿಗೆ ಬಸ್ ಬೇಕಾ ಬೇಡ ಅಂತ ಒಂದು ಪ್ರೋಗ್ರಾಮ್, ಲೈವ್ ಪ್ರೋಗ್ರಾಮ್ ಇತ್ತಲ್ಲ. ಹೌದು, ಆಗ್ತಾ ಉಂಟು. ಅಂದ್ರೆ ಅದು ಬೇಕಂತ ನನ್ನ ಒಪಿನಿಯನ್. ಯಾಕೆ ಬೇಕು? ಯಾಕೆ ಬೇಕಂತಂದ್ರೆ ಈಗ ತುಂಬಾ ಕಷ್ಟ ಆಗಿದೆ ಜನರಿಗೆ, ಪಾಪ ಬಸ್ ಅನ್ನೇ ನಂಬ್ಕೊಂಡಿದ್ದಾರೆ ಕೆಲವರೆಲ್ಲ. ಬಸ್ ಇದ್ರೆ ಮಾತ್ರ ಕೆಲ್ಸ, ಕೆಲ್ಸ ಇದ್ರೆ ಮಾತ್ರ ದುಡ್ಡು. ಪ್ರೈವೇಟ್ ಬಸ್ಗಳು ಓಡಾಡ್ತವೆ ಅಲ್ವಾ? ಓಡಾಡ್ತವೆ ಅಂದ್ರೆ ಎಲ್ಲರೂ ಇಟ್ಟಲ್ಲ ಇಲ್ಲ ಸರ್. ಈಗ ನಮ್ ರೋಡು ಬ್ರಹ್ಮ ಟು ಹೆಬ್ರಿ ಬಸ್ ಬಿಟ್ರೆ ಸಾಕಾಗತ್ತಾ? ಈಗ ಬೆಳಿಗ್ಗೆ ಬ್ಯಾಂಕ್ ಗಳಿಗೆ ಹೋಗ್ಬೇಕಂದ್ರೆ ಅದು ಕಷ್ಟ. ಬೆಳಿಗ್ಗೆ ಬೇಗ ಬಸ್ ಬಿಟ್ರೆ ಬ್ಯಾಂಕ್ ಓಪನ್ ಆಗೋದು 10 ಗಂಟೆಗೆ. ಹೌದು, ಆ ಬಸ್ ಒಂದೇ ಬಸ್ ನಂಬ್ಕೊಂಡು ಬೆಳಿಗ್ಗೆ ಮುಂಚೆ ಹೋಗಿ ಕಾದು ಕೂತ್ಕೊಳ್ಳಿಕ್ ಆಗಲ್ಲ. ನಿಮ್ಮ ರೂಟ್ನಿಂದ ನರ್ಮ್ ಬಸ್ಗಳು ಹೋಗ್ತಿದ್ವು ಅಲ್ವಾ? ಮುಂಚೆ ಹೋಗ್ತಿದ್ ಸರ್, ಹಿಂದೆ ಇವರು ಪ್ರಮೋದ ಮಧುರಾಜ್ ಸರ್ ಇರುವಾಗ ಅವಾಗ ಬಸ್ ಬಿಟ್ಟಿದ್ರು. ಹೇಗೆ ಬಸ್ಗಳು ಖಾಲಿ ಹೋಗ್ತಿದ್ವ? ಜನರು ಅದರಲ್ಲಿ ಇರ್ತಿದ್ರ ಅಥವಾ ಜನರು ಅದಕ್ಕೆ ಬೆಂಬಲ ಕೊಡ್ತಿದ್ರ? ಹೇಗೆ ಜನರು ಅವಾಗ ಬೆಂಬಲ ಕೊಡ್ತಾರೆ? ಯಾಕಂದ್ರೆ ಪ್ರೈವೇಟ್ ಬಸ್ ಇತ್ತಲ್ಲ ಅವಾಗ, ಬೆಂಬಲ ಕೊಡ್ತಿರ್ಲಿಲ್ಲ. ಯಾಕೆ ಈಗ ಪ್ರೈವೇಟ್ ಬಸ್ ಇಲ್ಲ, ಹಾಗಾಗಿ ಜನರಿಗೆ ಬೇಕೇ ಅಲ್ಲ. ಅವ್ರು ಬಿಡ್ಲಿಕ್ಕೆ ತಯಾರಿಲ್ಲ, ಯಾಕಂದ್ರೆ ಅವ್ರಿಗೆ ಬಸ್ ಅಮೌಂಟ್ ಆಗಲ್ಲ ಅಂತ, ಕಲೆಕ್ಷನ್ ಪೆಟ್ರೋಲ್ ಡೀಸೆಲ್ ಚಾರ್ಜ್ ಎಲ್ಲ ಆಗಲ್ಲ ಅಂತ. ಸರಿ, ನಿಮ್ಮ ಮಾತಿಗೆ ಬೆಂಬಲ ಆಗಿ ನಿಂತಿರುವಂತ ಶ್ರೀ ಜನಾರ್ದನ್ ಭಂಡಾರ್ಕರ್ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಮ್ಮೊಂದಿಗಿದ್ದಾರೆ, ಅವ್ರ ಹತ್ರ ತಮ್ಮ ಒಂದು ಮಾತನ್ನು ಹೇಳಿಬಿಡಿ. ಓಕೆ ಓಕೆ, ಹೇಳ್ತಾ ಇದ್ದಾರೆ, ಹೇಳಿ. ನಮಸ್ತೆ. ಹಲೋ ಸರ್. ಹೇಳಿ. ನನ್ನ ಒಪಿನಿಯನ್ ಬೇಕು ಅಂತ ಸರ್, ಯಾಕಂದ್ರೆ ತುಂಬಾ ಬಡವರಿಗೆಲ್ಲ ತುಂಬಾ ಕಷ್ಟ ಆಗಿದೆ. ಈಗ ನಮ್ ರೂಟ್ ಅಂತ ಅಲ್ಲ, ಕೆಲವ್ ತುಂಬಾ ರೂಟ್ ಇದೆ. ಈಗ ಪೆರ್ಡೂರ್ ಆಗ್ಲಿ ಬೇರೆ, ನಮ್ ರೂಟ್ ಅಂದ್ರೆ ಬ್ರಹ್ಮ ಟು ಹೆಬ್ರಿ ಗ್ರಾಮೀಣ ಭಾಗದಲ್ಲಿ ಅಥವಾ ಬೇರೆ ಯಾವ್ದೇ ಕೂಲಿ ಕೆಲಸಕ್ಕೆ ಹೋಗೋದಂದ್ರೆ ಬಸ್ ಅಲ್ಲೇ ಹೋಗ್ಬೇಕು. ಹೌದು, ಅಂದ್ರೆ ತುಂಬಾ ಕಷ್ಟ ಆಗಿದೆ. ಹೌದು, ಯಾಕಂದ್ರೆ ಕೆಲಸ ಬಸ್ ಅಲ್ಲೇ ಹೋಗ್ಬೇಕು, ಅದಕ್ಕೋಸ್ಕರ ಗಾಡಿ ತಗೊಳಕಾಗಲ್ಲ. ಹೌದು, ಗಾಡಿ ತಗೊಳ್ಬೇಕಂದ್ರೂ 15 ಸಾಲ ಕಟ್ಬೇಕು, ಕೆಲಸನು ಕರೆಕ್ಟ್ ಇಲ್ಲ ಈಗ. ಅಲ್ಲ ಸಂಜಯ್, ಸರ್ ಹೇಳಿ. ಗಾಡಿ ತಗೊಂಡ್ರು ಕೂಡ ಪೆಟ್ರೋಲ್ಗೆ 80 ರೂಪಾಯಿ ಮೇಲೆ ಹೋಗಿದೆ.
ಅದೇ ಹೌದು ಅದೇ ಹೇಳಿದ್ದು ಅಂದ್ರೆ ಕೆಲವರು ಜನರು ಕೆಲವರು ಹೇಳ್ತಾರೆ ಬೇಡ ಅಂತ, ಯಾಕಂದ್ರೆ ನಾವು ಬೇಕು ಅಂತ ಯಾಕೆ ಹೇಳ್ತೇನಂದ್ರೆ ಗಾಡಿ ಇದ್ರೆ ಹೋಗ್ಬಹುದು. ಅಂದ್ರೆ ನೀವು ಹೇಳೋದು ನರ್ಮ ಬಸ್ಗಳು ರೋಡಿಗೆ ಇಳಿಬೇಕು, ಜನರಿಗೆ ಅದು ಸಹಕಾರಿ ಆಗ್ಬೇಕು ಅಂತ ಹೇಳ್ತಿದ್ದೀರಿ. ಸರಿ ಸರಿ ಸರಿ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ ಧನ್ಯವಾದ. ನಾನು ಹೇಳ್ತಿದ್ದೆ ಜನರು ಒಗ್ಗಿಕೊಂಡ್ರು ಅದು ಆಯಿತು, ಖಾಸಗಿಯವರ ಲಾಭವಾಯಿತು, ಒಂದು ಲಾಭಿ ಅಂತಲೇ ಹಿಡ್ಕೊಳ್ಳುವ. ಇದರ ಹಿಂದಿನಿಂದ ಇದನ್ನು ಆರಂಭಿಸಿದ ಪ್ರಮೋದ್ ಮಧ್ವರಾಜ್ಯಕ್ಕೆ ಇಲ್ಲಿ ಅದು ಪ್ಲಸ್ ಪಾಯಿಂಟ್ ಆಗ್ತದೆ ಎಂಬುದಕ್ಕೆಗೋಸ್ಕರ ಪ್ರಸಕ್ತ ಆಡಳಿತ ಇದನ್ನು ನಿಲ್ಲಿಸಿದೆ ಅಂತ ಇಲ್ಲಿ ನಿಮಗೆ ಅನಿಸ್ತದೆ? ಖಂಡಿತ. ಏಕೆ ಹೇಳಿದರೆ ನೋಡಿ, ಇವತ್ತು ಕೆಲವು ಲಿಂಕ್ ಬಸ್ಗಳು ಇವ್ರಿಗೆ ಕೆ ಎಸ್ ಆರ್ ಟಿ ಸಿ ಅವರು ಕಳಿಸಿದ್ದಲ್ಲ, ಅದು ಹೇಗೆ ಹೈವೇಲಿ ಸೀದ ಹೋಗ್ತದೆ ಅದು. ಇವತ್ತು ಜನ ಹಳ್ಳಿಯಿಂದ ನಗರಕ್ಕೆ ಬಂದರೆ ಮಾತ್ರ ಅದು ವ್ಯಾಪಾರ ವ್ಯವಹಾರವೋ ಬೇರೆ ಏನು ಅಭಿವೃದ್ಧಿ ಆಗೋದು. ಹಾಗೆ ಇವತ್ತು ಉದಾಹರಣೆಗೆ ಪರ್ಕಳ ಹೆರ್ಗ ಇರ್ಬೋದು, ಈಚೆ 80 ಬಡಗುಬೇಟು, ಆತ್ರಾಡ್ ಇರ್ಬೋದು, ಹಿರೇಬಟ್ ಇರ್ಬೋದು, ಪೆರಣಂಕಿಲ್ಲ, ಈ ಭಾಗದಿಂದ ಜನ ಉಡುಪಿಗೆ ಬಂದಾಗ ಒಂದು ಅಂಗಡಿಗೆ ಹೋಗಿ ಬಟ್ಟೆ ತೆಗೆದುಕೊಳ್ಳೋದು ಅಥವಾ ಬೇರೆ ಬೇರೆ ಮನೆಯ ಏನು ಗೃಹೋಪಯೋಗಿ ಬಸ್ಗಳನ್ನು ತೆಗೆದುಕೊಳ್ಳೋದು ಹಾಗೆ ಮಾಡಿದರೆ ಮಾತ್ರ ಆಗ್ತದೆ. ಇವತ್ತು ಹಳ್ಳಿಯಿಂದ ಬರಲಿಕ್ಕೆ ಅವರಿಗೆ ವ್ಯವಸ್ಥೆ ಇಲ್ಲದ್ರೆ ಒಂದು ಬಸ್ ಇದ್ರೆ, ಕೆಲವು ಕಡೆ ಬಸ್ಸೇ ಇಲ್ಲ, ಕೆಲವು ಮಾರ್ಗಕ್ಕೆ ಬಸ್ಸೇ ಇಲ್ಲ, ಖಾಸಗಿಯವರು ಆ ರೂಟಲ್ಲಿ ಅದು ನರ್ಮ್ ಬಸ್ಗಳು ಹಳ್ಳಿ ಮತ್ತು ಪೇಟೆಗೆ ಒಂದು ಲಿಂಕ್ ಇತ್ತು. ಖಂಡಿತ ಲಿಂಕ್ ಕೊಂಡಿ, ಅದು ಕೊಂಡಿ, ಅದು ಸಂಚಾರದ ಕೊಂಡಿ, ಅದು ಅದನ್ನೇ ಇವತ್ತು ನಿಲ್ಲಿಸಿಬಿಟ್ಟಿದ್ದಾರೆ. ಹೇಗೆ ಆಗ್ಬೋದು ಇದು? ಏನು 2 ತಿಂಗಳ ಲಾಕ್ಡೌನ್ ಆಯಿತು, ಅದ್ರ ನಂತರ ಖಾಸಗಿ ಬಸ್ನವರು ಏನು ಹೇಳಿದರು, ನಮಗೆ ಬಿಡ್ಲಿಕ್ಕೆ ಆಗೋದಿಲ್ಲ, ಲಾಸ್ ಆಗ್ತದೆ, ಜನ ಬರೋದಿಲ್ಲ. ಒಂದು ವಾರ ಏನು ಯಾರದು ಬಸ್ ಇರಲಿಲ್ಲ, ಕೆ ಎಸ್ ಆರ್ ಟಿ ಸಿ ಇಲ್ಲ, ಅವರದ್ದು ಇಲ್ಲ, ಶಾಸಕರು ಕೂಡ ಸುಮ್ಮನೆ ಕೂತ್ಕೊಂಡಿದ್ರು. ಆಗ ಜನರಿಗೆ ಸರ್ಕಾರಿ ಬಸ್ಗಳನ್ನು ಬಿಡಬೇಕಾದರೂ ಶಾಸಕರ ಒಂದು ಜವಾಬ್ದಾರಿ ಅಲ್ವೇ? ಇವರು ಒಂದು ವಾರ ಫ್ರೀಯಾಗಿ ಬಸ್ಸನ್ನು ಓಡಿಸಿದ್ರು, ಮತ್ತೆ ಪುನಃ ಬಸ್ ಓಡಿಸುವಾಗ 13 ರೂಪಾಯಿ 20ಕ್ಕೆ ಜಂಪ್ ಮಾಡಿದ್ರು. ಇದು ಯಾರು ಕೊಟ್ಟದ್ದು ಅವರಿಗೆ ಈ ಅಧಿಕಾರ? ಯಾರು ಕೊಟ್ಟದ್ದು? ಜಿಲ್ಲಾಧಿಕಾರಿಗಳು ಕೊಟ್ರ, ಆರ್ ಟಿ ಓರವ್ರು ಕೊಟ್ರ? ಅಲ್ಲ, ಹೀಗೆ ಲಾಸ್ ಆಗುವಂತಾಗ ಒಂದು 2-3 ಸರಿ ಡಿ ಸಿ ಅವರ ಹತ್ರ ಮೀಟಿಂಗ್ ಆಯಿತು. ಅವ್ರು ಇಷ್ಟೇ ಪರ್ಸೆಂಟೇಜ್ ಅನ್ನು ಜಾಸ್ತಿ ಮಾಡಬಹುದು, 15% 15% ಅಂತ ಹೇಳಿದ್ದು. ಅವ್ರಿಗೆ ಹೇಳ್ತಾರೆ 14 ರೂಪಾಯಿ ಇತ್ತು, ನಮ್ಗೆ ಈಗ 20 ರೂಪಾಯಿ ಆಗುತ್ತೆ, 20 ರೂಪಾಯಿ ಇನ್ ಮತ್ತು ಔಟ್ ಅಂತ ಹೇಳುವಾಗ 40 ರೂಪಾಯಿ ಆಯ್ತು ದಿವಸಕ್ಕೆ. ಹೌದು, 13 ರೂಪಾಯಿ 20 ನೋಡಿ. ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ತೆ ನಮಸ್ತೆ. ಉಡುಪಿಯಿಂದ ಸುರೇಶ್ ಅಂತ. ಸುರೇಶ್ ಹೇಳಿ. ನರ್ಮ್ ಬಸ್ ಬೇಕೇಳಿ ನಮ್ಮ ಒಂದು ಅಭಿಪ್ರಾಯ. ಯಾಕೆ ಯಾಕೆ ಹೇಳ್ತಾನೆ, ಪ್ರೈವೇಟ್ ಬಸ್ ನೋಡಿ ಅವರಿಗೆ ವರ್ಕೌಟ್ ಆಗುದಿಲ್ಲ ಹೇಳ್ತಾರೆ, ಆದ್ರೆ ಅದು ಪರ್ಮಿಟ್ ಮಾಡುದಿಲ್ಲ ಯಾರು. ಯಾಕೆ ಗೊತ್ತಂತ, ಬಸ್ಸಿನಕ್ಕಿಂತ ರೇಟ್ ಜಾಸ್ತಿ ಪರ್ಮಿಟ್ ಉಂಟು ಅವರದ್ದು. ಉದಾಹರಣೆ, ಒಂದು ಬಸ್ಸಿಗೆ ಅವರದ್ದು ಕ್ಯಾಲ್ಕುಲೇಷನ್ 4-5 ಲಕ್ಷ ಆದ್ರೆ ಪರ್ಮಿಟ್ಗೆ 10-15 ಲಕ್ಷ ಉಂಟು. ಹಾಗಾದ್ರೆ ಲಾಭ ಉಂಟು ಹೇಳೇ ಆಯ್ತಲ್ಲ. ಹೌದು ನೋಡಿ, ಹೌದು. ಹಾಗೆ ಎಷ್ಟು ಲಾಭ ಇರುವಾಗ ಇವರು ಪುನಃ ರೇಟ್ ಏರಿಸಿಕೊಂಡು ಈ ಟೈಮಲ್ಲಿ, ಮೊದಲೇ ಜನರಿಗೆ ಕೆಲಸ ಇಲ್ಲ, ಇದು ಸರಿಯಲ್ಲ ಈ ರೇಟ್ ಏರಿಸಿದ್ದು. ಆದ್ರಿಂದ ಕೂಡಲೇ ನರ್ಮ್ ಬಸ್ ಅನ್ನು ಇಳಿಸಬೇಕು, ಎಲ್ಲಾ ಜನರು ಕೂಡ ಒಗ್ಗಟ್ಟಾಗಬೇಕು ನನ್ನೊಂದು ಅಭಿಪ್ರಾಯ. ಈ ಬಗ್ಗೆ ನಮ್ಮ ಜನಪ್ರತಿನಿಧಿಯಾದಂತ ಶಾಸಕರು ಮನವರಿಕೆ ಮಾಡಬೇಕು ಅವರಿಗೆ, ಅಥವಾ ಅವರು ಮಾತಾಡಬೇಕು. ಇಲ್ಲ ಸರ್, ಅವ್ರು ಪೇಪರ್ ಅಲ್ಲೆಲ್ಲ ಮಾತಾಡ್ತಾರೆ. ಕಾರ್ಯರೂಪಕ್ಕೆ ತರುವುದಿಲ್ಲ. ಕಾರ್ಯರೂಪಕ್ಕೆ ತರುವಂತೆ ಶ್ರೀ ಜನಾರ್ದನ್ ಭಂಡಾರ್ಕರ್ ಒಂದು ಪಣ ತೊಟ್ಟಿದ್ದಾರೆ, ಅವರು ಇಲ್ಲಿದ್ದಾರೆ. ಅವರ ಹತ್ರ ತಮ್ಮ ಒಂದು ಹೋರಾಟ ಕೊಡಬೇಕು, ಅವರಿಗೆ ಒಂದು ಬೆಂಬಲವನ್ನು ಕೊಡಿ, ಅವರ ಹತ್ರ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಸರ್. ಸರಿ ಸರ್, ಕೇಳ್ತಾ ಇದ್ದಾರೆ, ಹೇಳಿ 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 ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಬೆಂಬಲಕ್ಕೆ ಎಲ್ಲರೂ ಬರ್ಬೇಕಾದ್ರೆ ನಾನೊಂದು ಅಭಿಪ್ರಾಯ ಸರ್. ಖಂಡಿತ ಖಂಡಿತ. ಯಾಕೆ ಹೇಳಿದ್ರೆ ಜನರ ಬೆಂಬಲ ಇಲ್ಲದೆ ಯಾರೋ ಒಬ್ಬರಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಉಡುಪಿ ವೀಕ್ಷಕರು ಯಾರೆಲ್ಲ ನೋಡ್ತಾರೆ ಅವರೆಲ್ಲರೂ ಬರ್ಬೇಕು. ಆಯ್ತು, ಮುಂದಿನ ದಿನಗಳಲ್ಲಿ ಈಗ ಹೇಳಿದ್ರೆ ಈಗ ಕೊರೋನಾದ COVID-19 ಏನು ಸಡಿಲಿಕೆ ಇದ್ರೂ ಕೂಡ ನಿರ್ಬಂಧಗಳು ಕೆಲವು ಇವೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅದನ್ನು ಯಾವ ರೀತಿ ನಾವು ಮುಂದುವರಿಸುವಂತ ಆಲೋಚನೆ ಮಾಡುವ. ನೀವು ಸಹಕಾರ ಕೊಡಿ, ನಾವು ನಿಮ್ಮೊಂದಿಗೆ ಹೋರಾಟಕ್ಕೆ ಯಾವತ್ತೂ ಇದ್ದೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಸರಿ ಸರಿ. ಸುರೇಶ್ ಕರೆ ಮಾಡೋದಕ್ಕೆ ಧನ್ಯವಾದ. ಸರ್, 15% ಏರಿಸಲಿಕ್ಕೆ ಡಿ ಸಿ ಅವರು ಪರ್ಮಿಷನ್ ಕೊಟ್ಟಿದ್ರು. ಹೌದು, ಇವರೆಷ್ಟು ಏರಿಸ್ತಾರೆ ಈಗ? ಅದೇ 30 ರೂಪಾಯಿ ಮಾಡಿದ್ದಾರೆ, 15 ರೂಪಾಯಿ ಮಾಡಬೇಕಿತ್ತು. 15% ಹೇಳಿದರೆ ಈಗ 20 ರೂಪಾಯಿ ಮಾಡಿದ್ದಾರೆ. 40 ರೂಪಾಯಿ ಅವನು ಕೇವಲ ಸಂಚಾರಕ್ಕೆ ತೆಗೆದಿಟ್ಕೊಳ್ಳೋ. ನೋಡಿ, ಒಬ್ಬ 6,000 ಸಂಬಳದಲ್ಲಿ ಕೆಲಸ ಮಾಡುವವ ಒಂದು ಬಸ್ನಲ್ಲಿ ಹೋಗಬೇಕಾದ್ರೆ 30 ದಿನಗಳ ಕಾಲ 20 ರೂಪಾಯಿ ಅಂತ 40 ರೂಪಾಯಿ ದಿವಸಕ್ಕೆ ಇಟ್ಟಿದ್ರು ಕೂಡ 1,200 ರೂಪಾಯಿ ಹೋಯ್ತು ಅವನದು. ಮತ್ತೆ ಉಳಿದ ಹಣದಲ್ಲಿ ಏನು ಅವನು ಮನೆಗೆ ತಗೊಂಡು ಹೋಗೋದು? ಇವತ್ತು ಉದಾಹರಣೆಗೆ
ನಾಲ್ಕೈದು ಕಿಲೋಮೀಟರ್ ಒಳಗಿನ ರಸ್ತೆಯಿಂದ ಬಂದು ಹೈವೇಲಿ ನಿಂತು ಹೋಗೋರಿದ್ದಾರೆ, ಕೆಲವರಿದ್ದಾರೆ ಪಾಪ. ಕೆಲವರು ಬೆಳಿಗ್ಗೆ ಮೂರು ನಾಲ್ಕು ಗಂಟೆಗೆ ಬೆಳಿಗ್ಗೆ ಎದ್ದು ಮನೆ ಕೆಲಸ ಮಾಡಿ ಪಾಪ ಮಹಿಳೆಯರು ಆಸ್ಪತ್ರೆಗೋ ಇನ್ನಿತರ ಕಡೆಗೋ ಕೆಲಸಕ್ಕೆ ಬರ್ತಾರೆ ಪಾಪ, ಭಾಳ ಕಷ್ಟದಲ್ಲಿ 4-5 ಕಿಲೋಮೀಟರ್ ನಡೆದುಕೊಂಡು. ಅಂದರೆ ಅವರ ಏನು ಕಂಪನಿಯ ಬಸ್ಸುಗಳು ಹೈವೇಲಿ ಬರ್ತವೆ, ಒಳಗೆ ಬರೋದಿಲ್ಲ. ಒಳಗಿಂದ ಬರಬೇಕಲ್ಲ ಜನ. ಇವತ್ತು ಅವ್ರಿಗೆ ಗೊತ್ತುಂಟು, ಬಸ್ನವರಿಗೆ ಎಲ್ಲ ಗೊತ್ತುಂಟು ಯಾವ್ಯಾವ ಪೀಕ್ ಹವರ್ಸ್ ಅಂತ. ಈಗ ಹೇಳಿದ್ಕೊಳ್ಳಿ, ಇವ್ರು ಜನ ಬಸ್ಗಳು ನಗರ ಮತ್ತು ಹಳ್ಳಿಯ ಒಂದು ಜೀವನಾಡಿಯಾಗಿ. ಹೌದು ಖಂಡಿತ. ಸರಿ ಸರಿ ಸರಿ. ಹಲೋ ಹಲೋ, ಕಟ್ಟಾಗಿದೆ, ಕರೆ ಕಟ್ಟಾಗಿದೆ. ಹಾಂ ಸರಿ, ತಾವು ಹೇಳ್ತಿದ್ರಿ ಅದೇ ಕೊಂಡಿ ಆಯಿತು. ಇವತ್ತು ಜನರಿಗೆ ಇದರಿಂದ ಬಹಳ ಕಷ್ಟ ಆಗಿದೆ. ಮತ್ತು ಜನ ಇಲ್ಲ ಅಂತ ಹೇಳ್ತಾರೆ ನೋಡಿ, ಜನ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಡಿ ಸಿ ಅವರು ಹೇಳ್ತಾರೆ ಇದು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಲಿ, ಅದಕ್ಕೋಸ್ಕರ 20 ಬಸ್ನ ಮೇಲೆ ಕೇಸ್ ಹಾಕಿದ್ದೇವೆ, 5,000 ರೂಪಾಯಿ ಕಲೆಕ್ಟ್ ಮಾಡಿದೆ ಪ್ರತಿ ಬಸ್ ಅಂತ ಹೇಳ್ತಾರೆ. ಹಾಗಾದರೆ ಜನ ಎಲ್ಲಿಂದ ಬಂತು? ಇವ್ರು ಜನ ಇಲ್ಲ, ಕಲೆಕ್ಷನ್ ಆಗೋದಿಲ್ಲ, 5,000 ಬಂದಿದ್ದು ಕೇಸ್ ಆಗಿ. ಹಾಂ, 20 ಬಸ್ನ ಮೇಲೆ ಕೇಸ್ ಹೇಗೆ ಆಯಿತು ಅದು? ಸರಿ, ಜಿಲ್ಲಾಧಿಕಾರಿ ಹೇಳಿದ್ದು, ನಾನು ಹೇಳಿದ್ದಲ್ಲ ಸರ್. ಈಗ ಬಸ್ಸುಗಳು ಇಳಿಯುತ್ತಿಲ್ಲ, ಪ್ರಾಫಿಟ್ ಆಗೋದಿಲ್ಲ, ಏನೇನು ಕಾರಣವನ್ನು ಕೊಡ್ತಾರೆ ತಾವು ಹೇಳಿದ ಹಾಗೆ. ಈಗ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ 4 ಕೋಟಿ ವೆಚ್ಚದ ಒಂದು ಬಸ್ಸು ತಂಗಾಣ ಅದಕ್ಕೋಸ್ಕರವೇ ನಿರ್ಮಿತಗೊಂಡಿದೆ. ಅದರಲ್ಲಿ ಇನ್ನೇನು, ಬೀದಿ ನಾಯಿಗಳು ಕೂತ್ಕೊಳ್ಬೇಕಾ, ಪಾರಿವಾಳಗಳು ಗೂಡು ಕಟ್ಟಬೇಕಾ? ಕಳೆದ ಮಾರ್ಚಲ್ಲಿ ಎಲ್ಲ ಕೆಲಸಗಳು ಮುಗಿದಿವೆ, ಇನ್ನೂ ಅದರ ಉದ್ಘಾಟನೆ ಆಗಲಿಲ್ಲ. ಇವನು ಅಲ್ಲಿ ಅಂಗಡಿ ಇದೆ, ಅಂಗಡಿ ಕೋಣೆಗಳನ್ನು ಓಪನ್ ಮಾಡ್ಬೋದಿತ್ತು. ಓಪನ್ ಮಾಡಿದರೆ ಸರ್ಕಾರಕ್ಕೆ ಈ ಸಂಕಷ್ಟದ ಕೊರೋನಾದ ಸಂಕಷ್ಟದ ಸಮಯದಲ್ಲಿ ಅವರಿಗೆ ಹೌದು ಒಂದು ರೆವಿನ್ಯೂ ಅದು ಸಿಗ್ತಿತ್ತು. ಅದನ್ನು ಮಾಡೋದಿಲ್ಲ. ಅಷ್ಟೇ ಅಲ್ಲ, ನೀವು ಹೇಳ್ತೀರಿ 30 ಕೋಟಿ ರೂಪಾಯಿದು KSRTC ಏನು ಮೇನ್ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ, ಅದರ ನಂತರ 8 ಕೋಟಿ ರೂಪಾಯಿ ಬನ್ನಂಜೆಯಲ್ಲಿ, ಅದೇ ರೀತಿ 8 ಕೋಟಿ ರೂಪಾಯಿದ ಡಿಪೋ ನಿಟ್ಟೂರಲ್ಲಿ ಆಗಿದೆ. ಇದೆಲ್ಲ ಪ್ರಮೋದ್ ಮಧುರಾಜರವರ ಕೊಡುಗೆಗಳು, ಆದರೂ ಅವರು ಸೋತಿದ್ದಾರೆ. ಅದೊಂದು ದೊಡ್ಡ ವಿಚಿತ್ರ. ಇದಕ್ಕೆ ಖಾಸಗಿ ಬಸ್ ಮಾಲಕರಾದ ಕುಮ್ಮಕ್ಕೂ ಕೂಡ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರಿ, ಖಾಸಗಿ ಬಸ್ಸಿನ ಬಗ್ಗೆ ತಾವು ಸಾಕಷ್ಟು ಬೊಟ್ಟು ಮಾಡ್ತಿದ್ದೀರಾ, ಆದರೆ ಅದರಲ್ಲಿ ದುಡಿತಾರೆ ಸರ್ ಚಾಲಕರಿದ್ದಾರೆ, ನಿರ್ವಾಹಕರಿದ್ದಾರೆ. ಒಂದು ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಮಂಗಳೂರಿಂದ ಸುಜಾತ ಅಂತ ಹೇಳಿ. ಹೇಳಿ ಮೇಡಮ್. ಈಗ ನಾನೇ ಹೇಳೋದು ಕೂಡ ಅದನ್ನೇ ಸರ್, ನಮ್ಗೆ ಈ ಸರ್ಕಾರಿ ಬಸ್ಗಳ ಅಗತ್ಯ ತುಂಬಾ ಉಂಟು. ಈಗ ಯಾಕೆಂದ್ರೆ ಯಾವುದೇ ಜಿಲ್ಲಾಡಳಿತ ಇದೆ, ದಕ್ಷಿಣ ಕನ್ನಡ ಇರ್ಬಹುದು, ಉಡುಪಿ ಇರ್ಬಹುದು, ಸರಿ ಯಾವ ಜಿಲ್ಲೆ ಕೂಡ ಜಿಲ್ಲಾಡಳಿತ ಏನ್ ಹೇಳಿದೆ ಅಂದ್ರೆ ಇದು ಸಾಮಾಜಿಕ ಅಂತರ ಇಟ್ಕೊಂಡು ಬಸ್ ಅಲ್ಲಿ ಹೋಗಿ ಅಂತ ಹೇಳಿ. ಪ್ರೈವೇಟ್ ಬಸ್ ನವರು ಏನ್ ಮಾಡ್ತಾರೆ, ನಾವು ಆರೋಗ್ಯ ಇಲಾಖೆಯಲ್ಲಿ ನಾನು ಕೆಲಸ ಮಾಡುವಂತದ್ದು, ನಾನು ನೋಡ್ತಾ ಇರ್ತೇನೆ ಪ್ರೈವೇಟ್ ಬಸ್ಸಿನವರು 2 ಸೀಟ್ 1 ಸೀಟಲ್ಲಿ 3 ಜನ ಕೂಡ ಕುತ್ಕೊಂಡು ಈಗ ಮಂಗಳೂರಲ್ಲಿ ಖಾಸಗಿ ಅವರು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಸಾಮಾಜಿಕ ಅಂತರ ಇರಲಿ, ಅದರ ಜೊತೆಗೆ 10 ರೂಪಾಯಿ ಇದ್ದನ್ನು 20 ರೂಪಾಯಿ ಕೇಳ್ತಾರೆ ಸರ್. ಆವಾಗ್ಲೇ ಜನಾರ್ದನ್ ಸರ್ ಹೇಳಿದ್ರು ನನ್ಗೆ. ಈಗ ಮತ್ತೊಂದೇನಂದ್ರೆ, ಇಲ್ಲಿ ದೊಡ್ಡವರಿಗೆ ಅವರದ್ದೇ ಆದ ವೆಹಿಕಲ್ ಇರ್ತಾರೆ, ಅವರಿಗೆ ಈ ಪಾಪದವರು ಬಸ್ ಅಲ್ಲಿ ಹೋಗುವವರ ಸಂಕಷ್ಟವೂ ಕೂಡ ಗೊತ್ತಾಗುದಿಲ್ಲ. ಸರಿ, ಅಂತ ಟೈಮಲ್ಲಿ ಈಗ ಅವ್ರು ಖಾಸಗಿ ಅವರು ಅವ್ರದ್ದು ಇರ್ಬಹುದು, ಅವರಿಗೆಲ್ಲ ಡೀಸೆಲ್ ಅದೆಲ್ಲ ಅಥವಾ ಕೆಲಸಗಾರರಿಗೆ ಕೊಡುವಂತ ಇರ್ಬಹುದು. ಆದ್ರೆ ಸರ್ಕಾರ ಒಂದು ಇದ್ರ ಗಮನ ಯಾಕೆ ಹರಿಸುವುದಿಲ್ಲ? ಈಗ ಶಾಸಕರು ಕೂಡ ಹಾಗೆ, ಯಾಕೆಂದ್ರೆ ಅವರಿಗೆ ಪ್ರೈವೇಟ್ ಇರ್ತದೆ, ಅವರದ್ದೇ ಸ್ವಂತ ಗಾಡಿ ಇರ್ತದೆ, ಹಾಗಾಗಿ ಅವರಿಗೆ ಜನಸಾಮಾನ್ಯರು ಹೋಗುವುದು ಯಾವ ತರ ಅಂತ ಗೊತ್ತಾಗುದಿಲ್ಲ ಸರ್. ಈಗ ಇದಕ್ಕಾಗಿ ಅವರ ಸರ್ ಏನ್ ಹೇಳ್ತಾರ, ಜನಾರ್ದನ್ ಸರ್ ಹೇಳ್ತಾರ, ಅದಕ್ಕೆ ನಾವು ಕೂಡ ಸಪೋರ್ಟ್ ಆಗಿ ನಿಂತಿದ್ದೇವೆ. ಯಾಕೆಂದ್ರೆ ನಮಗೂ ಕೂಡ ಕಷ್ಟ ಗೊತ್ತಾಗ್ತದೆ, ಹಳ್ಳಿ ಜನಗಳು ಒಳಗಿಂದ ಬರೋದಕ್ಕೆ ಹೇಗಾಗ್ತದೆ, ಉದ್ದಕ್ಕೆ ಹೈವೇಲಿ ಹೋಗ್ತಾರೆ ಎಲ್ಲರು, ಒಳಗಿಂದ ಬರೋ ಬಸ್ಸೇ ಇಲ್ಲ. ಪ್ರೈವೇಟ್ನವ್ರಿಗೆ ಏನಾದ್ರು ಕೇಳಿದ್ರೆ ಅವ್ರು ಬಾಯಿಗೆ ಬಂದಾಗೆ ಬೈತಾರೆ ಸರ್. ಹೌದಾ? ಮತ್ತೆ ಎಲ್ಲರು ಅಂದ್ರೆ ಇದು ನಾವು ದಕ್ಷಿಣ ಕನ್ನಡ ಉಡುಪಿ ಸೇಮ್, ಎರಡು ಸೇಮ್. ಸರಿ, ಮತ್ತೇನು ಗೊತ್ತಾ ಸರ್, ಸರ್ಕಾರಿ ಬಸ್ ಹೋಗುವಾಗ ಅದ್ರ ಹಿಂದಿನಿಂದ ಮುಂದಿನಿಂದ ಮೊದಲು ಕೂಡ ಕೊರೋನಾ ಬರೋದಕ್ಕಿಂತ ಮೊದಲು ಕೂಡ ಆ ಬಸ್ ಬರೋದಾಗಿ ಅದನ್ನು ಅದ್ರ ಒಟ್ಟಿಗೆ ಓಡಿಸುದು ಖಾಸಗಿಯವರು. ಅದೊಂದು ಮೊದಲಿಂದ ಅವರ ಅವಸ್ಥೆ, ಹಿಂದೆ ಮುಂದೆ ಮಾಡಿ. ನಮ್ಮೊಂದಿಗೆ ಅತಿಥಿ ಇದ್ದಾರೆ, ಜನಾರ್ದನ ಮಂಡರ್ಕರ್. ಸಾಮಾನ್ಯವಾಗಿ ತಮ್ಮ ಮಾತಿನ ದಾಟಿ ಮತ್ತು ಅವರು ಹೇಳುವ ಮಾತಿನ ದಾಟಿ ಒಂದೇ ಆಗಿದೆ. ಇದರಲ್ಲಿ ಇಲ್ಲಿ ಖಾಸಗಿಯವರ ಕುಮ್ಮಕ್ಕಿದೆ ಅಂತೇಳಿ, ಯಾಕಂದರೆ ನೀವು ಹೇಳಿದ್ರಿ ಪರ್ಮಿಟ್ ಕೊಡುವಾಗ ನೋಡಿಕೊಳ್ಬೇಕು ಆರ್ ಟಿ ಒ ಅವರು, ಅದೇ ಟೈಮಿಗೆ 2 ಬಸ್ ಬಿಡ್ತಾರೆ, ಜನರು ಸಾಮಾನ್ಯವಾಗಿ ಪ್ರೈವೇಟ್ ಆಕರ್ಷಣೆ ಆಗುತ್ತೆ, ನಾವು ಅದಕ್ಕೆ ಹೋಗ್ತೇವೆ. ಇಲ್ಲಿ ಇದ್ದಾರೆ ಜನಾರ್ದನ್ ಸರ್, ಇದ್ದಾರೆ, ಅವ್ರ ಹತ್ರ ಮಾತನಾಡಿ. ನಮಸ್ತೆ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ
ನಾನು ಅದೇ ನಾನು ನೋಡ್ತಾ ಇದ್ದೆ ಹಾಗೆ, ಇಲ್ಲದ್ರೆ ನನಗೆ ಯಾವ್ದಕ್ಕೆ ಇದು ಮಾಡುದಿಲ್ಲ. ನನ್ಗೆ ಇದು ಜನಸಾಮಾನ್ಯರ ಕಷ್ಟದ ಬಗ್ಗೆ ನನ್ಗೆ ನೀವು ಹೋರಾಟ ಮಾಡಿದ ಖುಷಿ ಅನಿಸಿದೆ. ನಾವು ಕೂಡ ನಿಮ್ಗೆ ಸಪೋರ್ಟ್ ಆಗಿ ನಿಲ್ತೇವೆ, ಯಾಕಂದ್ರೆ ಇದು ಎಲ್ಲ ಕಡೆ ಇದು ಈಗ ಕೊರೋನಾದ್ದು ಒಂದು ತರ, ಇದು ಕೂಡ ಒಂದು ದಂಧೆ. ಈ ಆ ಲೆಕ್ಕದಲ್ಲಿ ಆದ್ರೆ ಇವರೊಂದು ಹಣ ಮಾಡುವಂತದ್ದು. ಯಾವ್ದ್ರಲ್ಲೆಲ್ಲ ಆಗುತ್ತೆ ಅದ್ರೆಲ್ಲ ಇಲ್ಲ, ಯಾವ್ದ್ರಲ್ಲಿ ಆಗ್ತದೆ ಆ ಟೈಮಲ್ಲಿ ಅವ್ರಿಗೆ ಹೇಗೆ ತಲೆ ಓಡ್ತದೆ ಅಂತ ಗೊತ್ತಿಲ್ಲ. ಹೌದೌದು, ಒಂದು ಕಾಲದಲ್ಲಿ ಒರ್ವ ಚಂದ್ರನ್ ಎಂಬ ಇದ್ದ, ಅವನ ಹೆಸರಿನಲ್ಲಿ ಲೋಕಲ್ಗಳೇ ಎಲ್ಲ ಕೆಲಸವನ್ನು ಮಾಡ್ತಿದ್ರು. ಕಳ್ಳ, ಅವನ ಕಳ್ಳ ಅಂತ ಹೆಸರಲ್ಲಿ ಎಲ್ಲ ಸಂಜೆ ಆಗುವಾಗಲೇ ಬಾಗಿಲಾಕಿ ಯಾರ್ಯಾರು ಬಂದು ದೋಚಿಕೊಂಡು ಹೋಗ್ತಿದ್ದಾರೆ. ಕೊರೋನಾ ಬಂತೇಳಿ ಇದರಿಂದ ಅವರು ದೋಚ್ತಾ ಇದ್ದಾರೆ ಅಷ್ಟೇ. ಸರಿ, ವ್ಯತ್ಯಾಸ ಇಲ್ಲ. ನಿರ್ವಾಹಕರು ಮಾಸ್ಕ್ ಹಾಕಿಕೊಳ್ಳುದಿಲ್ಲ, ಮತ್ತೊಬ್ಬರಿಗೆ ನಾವು ಯಾವ ತರ ಹೇಳ್ಬೇಕು? ಅವರೇ ಮಾಸ್ಕ್ ಹಾಕಿಕೊಳ್ಳುದಿಲ್ಲ ಬಸ್ ಅಲ್ಲಿ. ಸರಿ ಸರಿ, ಕರೆ ಮಾಡಿದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ನೋಡ್ತಾ ಇರಿ ದಜ್ಜಿ ವರ್ಲ್ಡ್. ನಿಮ್ಮ ಹತ್ರ ನಾನು ಹೇಳ್ತಿದ್ದೆ, ಖಾಸಗಿ ಅವರ ಮೇಲೆ ನಿಮಗೆ ಒಲವು ಇದೆ, ಯಾಕೆಂದರೆ ಅದಿಲ್ಲದರೆ ನಿರುದ್ಯೋಗ, ಏನಾದರೂ ಒಂದು ಸ್ವಉದ್ಯೋಗ ಮಾಡಿಕೊಂಡಿದ್ದಾರೆ ಯಾರೋ ಒಬ್ಬ ಮಾಲಕನ ಕೈಗಳಿಗೆ ಚಾಲಕ ಮತ್ತು ನಿರ್ವಾಹಕ ಕೆಲಸ ಮಾಡ್ತಾಯಿದ್ದಾರೆ, ಅವರಿಗೆ ಸಂಬಳ ಕೊಡಬೇಕು. ಈಗ ಅವರು ತುಂಬ ಆರೋಪ ಹಾಕಿದರು, ಮಾಸ್ಕ್ ಹಾಕೋದಿಲ್ಲ ಹಾಗೆ ಹೀಗೆ ಅಂತೇಳಿ. ಎಂಡ್ ಆಫ್ ದ ಡೇ ಮಾಲಕ ಕೇಳುವಂಥದ್ದು ಏನು, ಎಷ್ಟು ಕಲೆಕ್ಷನ್ ಆಗಿದೆ ಅಂತೇಳಿ. ಇದೆಲ್ಲ ಬಿದ್ದು ಹೋಗಲಿಲ್ಲ. ಸೊ ಅವರ ಬಗ್ಗೆ ತಮ್ಮ ಅನಿಸಿಕೆ ಏನು, ಚಾಲಕ ಮಾಲಕರ ಬಗ್ಗೆ ಪ್ರೈವೇಟ್ನಲ್ಲಿ? ನಾನು ಇವತ್ತು ಖಾಸಗಿ ಬಸ್ಗಳ ಚಾಲಕರು ಅಥವಾ ಮಾಲಕರಿಗೆ ಪೂರಕವಾಗಿ ಸರ್ಕಾರಗಳು ಕೂಡ ಸ್ಪಂದಿಸಬೇಕಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಲಾಕ್ಡೌನ್ನ ಸಂದರ್ಭದಲ್ಲಿ, ಈ ಕೊರೋನಾ 19 ಸಂದರ್ಭದಲ್ಲಿಯೇ ಕೇಂದ್ರ ಸರ್ಕಾರ ತೈಲ ಬೆಲೆಯನ್ನು ಏರಿಸಿ ಅವರ ಏನು ಟ್ಯಾಕ್ಸನ್ನು ಹೊಂದಾಣಿಕೆ ಮಾಡೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಕಮ್ಮಿ ಆದರೂ ಕೂಡ ಕುಸಿದಿದೆ. ಹೌದು, 30-40 ಏನೋ ಉಂಟು ಒಂದು ಬ್ಯಾರೆಲ್ ಕಚ್ಚಾ ತೈಲಕ್ಕೆ, ಬಹಳ ಕಮ್ಮಿಯಲ್ಲಿ ಕೊಡ್ಬೋದು. ಆದರೆ 80 ಇವತ್ತು ಪೆಟ್ರೋಲ್ಕ್ಕಿಂತ ಜಾಸ್ತಿ ಡೀಸೆಲ್ಗೆ ಆಗಿದೆ ರೇಟ್. ಇದು ಸರ್ಕಾರಗಳು ಏನು, ಕೇಂದ್ರ ರಾಜ್ಯ ಸರ್ಕಾರಗಳು ಜನರ ಮೇಲೆ ಇದು ಏನು ಒಂದು ಗಾಯದ ಮೇಲೆ ಬರೆ ಎಳೆದಂತಿದೆ ಇದು. ಸರ್, ಒಂದು ಕರೆ ತೆಗೆದುಕೊಳ್ಳುವ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ಉಡುಪಿನ ಜಯರಾಮ್ ಅಂತ ಹೇಳಿ. ಜಯರಾಮ್ ಹೇಳಿ. ಇದು ನಿಜವಾಗಿ ಉಂಟಲ್ಲ, ನರಮ್ ಬಸ್ ಬೇಕೇ ಬೇಕು ಸರ್. ಯಾಕಂದ್ರೆ ಉಡುಪಿಯಲ್ಲಿ ಜನರಿಗೆ ಸುತ್ತಾಡಿಕೆ ನೋಡಿ, ಉಡುಪಿ ಮಣಿಪಾಲಕ್ಕೆ ಇಲ್ಲ, ಈಗ 8 ರೂಪಾಯಿ ಇದ್ದ 12 ರೂಪಾಯಿ ಮಾಡಿದ್ದಾರೆ. ದುಡ್ಡಿನ ಪ್ರಶ್ನೆ ಅಲ್ಲ, ನೀವು ಬಸ್ ನೋಡ್ಬೇಕಾ, ಬಸ್ ಅಲ್ಲಿ ಎಷ್ಟು ಜನ ತುಂಬಿಸ್ತಾರೆ ಅಂತ ನೀವು ನೋಡ್ಬೇಕು. ಅದು ಯಾರು ಈಗ ಫಸ್ಟ್ ಗೆಲ್ಲ ಹೇಳ್ತಿದ್ರು ಎಲ್ಲ ಇದುಂಟು, ಜನರನ್ನ ಕಡಿಮೆ ಆಗ್ತೇವೆ, ಅದಾಗ್ತೇವೆ, ಇದಾಗ್ತೇವೆ ಅಂತ ಹೇಳಿ. ಇವಾಗ ಬಸ್ ನೋಡ್ಬೇಕು, ಒಂದೊಂದು ಎಷ್ಟು ರಶ್ ಆಗಿ ಹೋಗ್ತೇವೆ ನೋಡಿ ಬಸ್. ಅವ್ರು ಲಾಸ್ ಆಗಿದೆ, ನಷ್ಟ ಅಂತ ಹೇಳ್ತಾರೆ. ಇಂತ ಇದು ಈಗ ಗವರ್ಮೆಂಟ್ ಬಸ್ ಎಲ್ಲ ಆಚೆ ಹೋಗ್ತಾ ಇದ್ರೆ ಸ್ವಲ್ಪ ಜನರ ಅದ್ರ ಸ್ವಲ್ಪ ಶೇರ್ ಆಗಿ ಅದು ಹೋಗ್ತಾರಲ್ಲ ಅದ್ರಲ್ಲಿ. ಸಾಮಾಜಿಕ ಅಂತರ ಸ್ವಯಂ ಪ್ರೇರಣೆಯಿಂದ ಬರುತ್ತೆ. ಬಸ್ಗಳು ಹೇರಳವಾಗಿದ್ದರೆ ಅವರೇ ತಮ್ಮ ಬಗ್ಗೆ ನೋಡ್ಕೊಳ್ತಾರೆ ಅಲ್ವಾ? ಇವರು ನಾವು ಒಮ್ಮೆ ಸ್ವಯಂ ಪ್ರೇರಣೆ, ನಾವು ಕೂಡ ಈಗ ಪ್ರೈವೇಟ್ ಬಸ್ ಹಾಕ್ತೇವೆ, ಹತ್ತಿ ಉಡುಪಿನ ಮಣಿಪಾಲದಿಂದ ಉಡುಪಿಗೆ ಬರಬೇಕಿದ್ರೆ ನಾವು ಅಲ್ಲಿ ಕೂತ್ಕೊಂಡಿರ್ತೇವೆ. ಹೌದು, ಆವಾಗ ನಾವು ಉಡುಪಿಯಿಂದ ಬರ್ಬೇಕಿದ್ರೆ ಮಂಗಳೂರು ಮಣಿಪಾಲದಿಂದ ಉಡುಪಿಗೆ ಬರುವಾಗ ನಾವು ಕೂತ್ಕೊಳ್ಳುವಾಗ ಸೋಷಲ್ ಡಿಸ್ಟೆನ್ಸ್ ಇದೆ, ಮತ್ತೆ ಬರುವ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಿದ ಜನ ತುಂಬಿಸುವಾಗ ಉಡುಪಿಗೆ ಬರುವಾಗ ಬಸ್ ಬರ್ಲಿ. ಇಲ್ಲಿ ಜನಾರ್ದನ ಮಂಡರ್ಕರ್ ಇದ್ದಾರೆ, ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು. ಅವ್ರ ಹತ್ರ ಮಾತನಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ, ನಮಸ್ತೆ. ಹಲೋ, ಅಲ್ಲ ಹಲೋ, ನಮಸ್ತೆ ನಮಸ್ತೆ, ಕೇಳ್ತದಾ? ನಮಸ್ತೆ. ಇದು ಅಂದ್ರೆ ನರ್ಮ್ ಬಸ್ ಬೇಕೇ ಬೇಕು ಸರ್. ಇದು ನೀವು ಯಾವ್ದೇ ಹೋರಾಟ ಮಾಡಿದ್ರು ನಮ್ಮ ಬೆಂಬಲ ಖಂಡಿತ ಇದೆ ನಿಮ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಬೆಂಬಲ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ, ನಾನು ಒಬ್ಬನಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಖಾಸಗಿ ಬಸ್ಸಿನವರಿಗೆಲ್ಲ ಇದು ರೆಡ್ ಕಾರ್ಪೆಟ್ ಹಾಕಿದಾಗೆ ಆಗಿದೆ. ಎಸ್ ಎಸ್ ಎಸ್. ಸರಿ ಸರಿ, ಕರೆ ಮಾಡಿದಕ್ಕೆ ಧನ್ಯವಾದ. ನಾನು ನಿಮ್ಗೆ ಹೇಳ್ತಿದ್ದೆ, ಖಾಸಗಿ ಚಾಲಕ ಮತ್ತು ನಿರ್ವಾಹಕನ ಮಾಲಕನ ಮತ್ತೆ ಮಾತಾಡುವ. ಚಾಲಕ ಮತ್ತೆ ನಿರ್ವಾಹಕರು, ಸರ್ಕಾರ ಏನು ಮಾಡಬೇಕು ಇವರಿಗೆ? ಚಾಲಕ ನಿರ್ವಾಹಕರಿಗೆ ಏನು 2 ತಿಂಗಳು ಲಾಕ್ಡೌನ್ ಆಯಿತು. ಎಷ್ಟು ಜನರಿಗೆ ಅವರಿಗೆ ಭವಿಷ್ಯ ನಿಧಿ ಇಲ್ಲ. ಹೌದು, ಅವರಿಗೆ ಭವಿಷ್ಯ ನಿಧಿ ಇಲ್ಲ, ಪಿ ಎಫ್ ಇಲ್ಲ, ಎಷ್ಟು ಜನರಿಗೆ ಸಂಬಳ ಸಿಕ್ಕಿದೆ ಗೊತ್ತಿಲ್ಲ. ಆದರೆ ಈಗ ಕೆಲವೆಡೆ ಯಾವ ರೀತಿ ಆಗಿದೆ ಹೇಳಿದರೆ, ಧನಿಗಳು ಮತ್ತು ನಿರ್ವಾಹಕ ಅದೇ ರೀತಿ ಚಾಲಕರ ಮಧ್ಯದಲ್ಲಿ ಏನೋ ಒಪ್ಪಂದ ಆಗ್ತಿರ್ತದೆ. ದಿವಸಕ್ಕೆ ಇಷ್ಟು ಕಲೆಕ್ಷನ್ ಮಾಡಿ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಅದಿಷ್ಟು ಕಮಿಷನ್ ಇಷ್ಟ ಅದಿಷ್ಟು, ಆ ರೀತಿಯಲ್ಲಿ ಕೂಡ ಈಗ ಹೊಂದಾಣಿಕೆಯಲ್ಲಿ ಇವತ್ತು ನಡೀತಾ ಇದೆ. ಆದರೂ ನಾನು ಹೇಳ್ತಾ ಇದ್ದೇನೆ ಹೇಳಿದರೆ, ಏನು ಲಾಕ್ಡೌನ್ ಅವಧಿಯಲ್ಲಿ ಏನು ಈ 2 ತಿಂಗಳದ್ದು ಏನೋ 2 ತಿಂಗಳದ್ದು ಲಾಕ್ಡೌನ್ ಅವಧಿ, ಈ 2 ತಿಂಗಳ ಇರ್ಬೋದು ಮತ್ತು ಮಧ್ಯದ ಇರ್ಬೋದು,
ಅವರಿಗೆ ಸಂಬಳ ಸಿಗದ ಇದು ಇರ್ಬೋದು. ಆ ಮೂರು ತಿಂಗಳಲ್ಲಿ ತಿಂಗಳಿಗೆ ಒಂದು 10,000 ರೂಪಾಯಿ ಆದರೂ ಕೂಡ ಈ ನಿರ್ವಾಹಕರಿಗೆ ಅದು ಚಾಲಕರ ಅವರ ಅಕೌಂಟಿಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಅವರ ಅಕೌಂಟಿಗೆ ಹಾಕಬೇಕು. ಈ ಕೆಲಸಗಳನ್ನು ಮಾಡಿದ್ರೆ ಮಾತ್ರ ಅವರಿಗೆ ಒಂದು ಸಾಂತ್ವನ ನೀಡಿದಾಗ ಅವರಿಗೆ ಒಂದು ಬೆಂಬಲ ನೀಡಿದಾಗ ಆಗ್ತದೆ. ಯಾಕೆಂದ್ರೆ ಅವರ ಜೀವನ ಹೋಗ್ತದೆ, ಜೀವನ ಹೋಗ್ಬೇಕು. ಇಲ್ಲದ್ರೆ ಈ ತಾವು ಹೇಳಿದಾಗೆ ಪ್ರೈವೇಟ್ ಮಾಲೀಕರ ವಿರುದ್ಧ ಗೂಬೆ ಕೂರಿಸಿದ್ರೆ ಅವರ ಕೈಗಳಿಗೆ ದುಡಿಯುವಂತವರಿಗೆ ಅನ್ಯಾಯ ಮಾಡಿದಾಗ ಆಗಿದೆ. ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಿ ಅಲ್ಲ, ಜನ ಬೇರೆ ಇದು ಟೂ ವೀಲರ್ ಅಲ್ಲಿ ಅಥವಾ ತ್ರೀ ವೀಲರ್ ಅಲ್ಲಿ ಫೋರ್ ವೀಲರ್ ಹೋಗಿ ಅದಕ್ಕೆ ಸೆಟ್ ಆಗಿ ಮುಂದೊಂದು ದಿನ ಪ್ರೈವೇಟ್ ಬಸ್ಸಿಗೆ ಜನರೇ ಇಲ್ಲದಾಗೆ ಆಗಬಹುದು, ಹಾಗೆ ಹೋಗ್ಬೋದು. ಇವತ್ತು ಅದನ್ನು ನಂಬಿಕೊಂಡು ಕೆಲವರು ಮಾಲಕರು ಇರ್ಬೋದು, ಅದೇ ರೀತಿ ಅದನ್ನು ನಂಬಿಕೊಂಡಿರುವ ಕೆಲವು ಕುಟುಂಬಗಳಿವೆ, ಅದು ಬೀದಿಗೆ ಬೀಳೋ ಸಾಧ್ಯತೆ ಉಂಟು. ಏನು ತಾರಿಗೆ ಖಾಸಗಿ ಉದ್ಯಮವೇ ನಿಂತು ಹೋಗುವ ಸಾಧ್ಯತೆ ಉಂಟು. ಸರಿ ಸರಿ, ನಮ್ಮೊಂದಿಗೆ ಶಾಸಕರು ಇದ್ದಾರೆ. ಹಲೋ, ನಮಸ್ತೆ ಸರ್. ಡಿಬೇಟ್ ಅವರ್ನಲ್ಲಿ ನರ್ಮ್ ಬಸ್ಗಳು ರೋಡಿಗೆ ಇಳಿಬೇಕು ಎಂಬುದಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಈ ಮೊದಲಿನ ಸಂದರ್ಶನದಲ್ಲಿ ತಾವು ಹೇಳಿದರೆ ಆಗಸ್ಟ್ನಿಂದ ರೋಡಿಗೆ ಇಳಿಯುವಂಥ ಒಂದು ಸಾಧ್ಯತೆ ಇದೆ ಮಾಡುವ ಅದರ ಬಗ್ಗೆ. ಈಗಾಗಲೇ ಡಿ ಸಿ ಆಫೀಸಿಗೆ ಒಂದು ಇದು ಹೋಗುತ್ತೆ, ಒಂದು ನರ್ಮ್ ಬಸ್ ಹೋಗುತ್ತೆ ಅಂತ ಹೇಳಿದಿರಿ. ಸಾಕಷ್ಟು ಮಂದಿ ಕರೆ ಮಾಡಿ ನಮ್ಮ ಸ್ಟುಡಿಯೋಗೆ ಹೇಳಿದರೆ ನರ್ಮ್ ಬಸ್ಗಳು ಬೇಕು, ಯಾಕೆಂದರೆ ಹಳ್ಳಿ ಮತ್ತು ಪಟ್ಟಣದ ನಡುವಿನ ಒಂದು ಕೊಂಡಿ ಆಗಿದೆ ಎಂಬುದಾಗಿ. ಮೊನ್ನೆ ಡಿ ಸಿ ಆಫೀಸ್ ಅಲ್ಲಿ ಮೀಟಿಂಗ್ ಆಗಿದೆ. ನಾವು ಪ್ರೈವೇಟ್ ಬಸ್ ಅವರನ್ನು ಕರೆದಿದ್ದೇವೆ, KSRTC ಡಿಪೋ ಮ್ಯಾನೇಜರ್ ಅನ್ನು ಕರೆದಿದ್ದೇವೆ, ಡಿ ಸಿ ಇದ್ದು ನಾವು MLAಗಳು ಮಾತಾಡಿದ್ದೇವೆ. 100% ನರ್ಮ್ ಬಸ್ಗಳನ್ನ ಚಾಲು ಮಾಡಬೇಕು, ಇಲ್ಲಿ ಬೇಡಿಕೆಗಳಿದೆ. ಅಂದ್ರೆ ಈಗ ನೋಡಿ, ಸಿಟಿ ಬಸ್ಸು 88 ಬಸ್ ಇರುವಲ್ಲಿಗೆ ಖಾಲಿ ಅವರು 24-25 ಬಿಟ್ಟಿದ್ದಾರೆ. ಅಂದ್ರೆ ಯಾವ್ದಕ್ಕೂ ಜನ ಬರುದಿಲ್ಲ ಈಗ. ಸೊ ಮೊನ್ನೆ ಅವ್ರು ಏನ್ KSRTC ಅವ್ರು ಏನ್ ಹೇಳಿದ್ರು, ಈಗ ಈ ಹಂತದಲ್ಲಿ ನಾವು 10 ಬಸ್ ಬಿಡ್ತೇವೆ ನರ್ಮ್ ಬಸ್. ಅಂದ್ರೆ ಅವರಿಗೂ ಪ್ಯಾಸೆಂಜರ್ಸ್ ಬರಲ್ಲ ಈಗ. ಈ ಬೆಳಿಗ್ಗೆ ಮತ್ತು ಸಂಜೆ ಸ್ವಲ್ಪ ರಶ್ ಆಗ್ತದೆ, ಬಿಟ್ರೆ ಬೇರೆ ಹೊತ್ತಲ್ಲಿ ಪ್ಯಾಸೆಂಜರ್ಸ್ ಬರಲ್ಲ. ಅದಕ್ಕೆ ಕಡೆಗೆ KSRTC ಬಿಡ್ಬೇಕು ಅಂತ ಹೇಳಿದ್ದೇವೆ. ಈಗ KSRTC ಅವರು ಸುಮಾರು, ಈಗ ನನಗೆ ಇದೇ ಗೊತ್ತಿಲ್ಲ, 10 ನರ್ಮ್ ಬಸ್ ಬಿಡ್ತೇವೆ ಈಗ ಅಂತ ಒಪ್ಕೊಂಡಿದ್ದಾರೆ. 10 ನರ್ಮ್ ಬಸ್ಗಳು ಬಿಡ್ತೇವೆ ಎಂದು ಒಪ್ಪಿಕೊಂಡಿದ್ದಾರೆ. ಇದರ ಬಗ್ಗೆ ಜನಾರ್ದನ ಭಂಡಾರ್ಕರ್ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅವರದ್ದು ಒಂದು ಮನವಿ ಇದೆ, 10 ಅಲ್ಲ 62 ಬಸ್ಗಳನ್ನು ಇಳಿಸಿ ಅಂತ ಹೇಳಿ. ಯಾಕಂದ್ರೆ ಅಷ್ಟು ಡಿಮಾಂಡ್ ಇದೆ. ಈಗ ಲಾಕ್ ಇನ್ನು ಕೋವಿಡ್ ನ ಸಮಸ್ಯೆಗಳು ಪರಿಹಾರ ಆಗ್ಲಿಲ್ಲ. ನಾರ್ಮಲ್ ಜನಜೀವನ ಬಂದ ಮೇಲೆ ಯಾವ್ದೆಲ್ಲ ನರ್ಮ್ ಬಸ್ ಇತ್ತ ಅದೆಲ್ಲವನ್ನ ಬಿಡ್ತಾರೆ. ಅದಕ್ಕೇನು ಅವರಿಗೆ ಸಂಶಯ ಬೇಡ ಅಂತ ಹೇಳಿಬಿಡಿ. ಅಲ್ಲ ಸರ್, ಈಗ ಅವರು ನೋಡಿ, ಲಿಂಕ್ ಬಸ್ಗಳನ್ನು ಬಿಟ್ಟದ್ದು, ನರ್ಮ್ ಬಸ್ಗಳನ್ನು ಯಾವ್ದನ್ನು ಬಿಡ್ಲಿಲ್ಲ, ಲಿಂಕ್ ಬಸ್ಗಳನ್ನು ಬಿಟ್ಟಿದ್ದಾರೆ. ನರ್ಮ್ ಬಸ್ ಇವತ್ತಿಗೂ ರೋಡಿಗೆ ಇಳಿಲಿಲ್ಲ, ನರ್ಮ್ ಬಸ್ ರೋಡಿಗೆ ಇವತ್ತಿಗೂ ಇಳಿಲಿಲ್ಲ. ನೀವು, ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೇನೆ, ನರ್ಮ್ ಬಸ್ ಬಿಟ್ಟಿದೆ, ಮೊನ್ನೆಯೂ ಬಿಟ್ಟಿದೆ, ಈಗಲೂ ಬಿಟ್ಟಿದೆ. ಇಲ್ಲ, ಲಿಂಕ್ ಬಸ್ಗಳನ್ನು ಬಿಟ್ಟದ್ದು ಅವ್ರು ಸುರಿಗೆ ಬಿಟ್ಟ ಲಿಂಕ್ ಬಸ್ಗಳನ್ನು. ಅವ್ರು ಹೇಳಿದ್ರೆ ಏನ್ ಹೇಳ್ತಾರೆ ಗೊತ್ತುಂಟಾ, ಡಿಪೋ ಮ್ಯಾನೇಜರ್ ಹೇಳ್ತಾರೆ, ನಾವು ನಷ್ಟದಲ್ಲಿದೆ, ನಷ್ಟದಲ್ಲಿದ್ದ ಇದನ್ನ ನಿಲ್ಲಿಸಬೇಕಂತ ಸರ್ಕಾರ ಹೇಳಿದ ಮಾರ್ಗವನ್ನು ಹೇಳ್ತಾರೆ. ಯಾರು ಹೇಳಿದ್ದಾರೆ? ಯಾರು ಡಿಪೋ ಮ್ಯಾನೇಜರ್ ಇದಾರಲ್ಲ, ಉದಯ ಕುಮಾರ್, ಅವರಿಗೆ ಫೋನ್ ಮಾಡಿ ನಾನು ಮಾತನಾಡಿದಾಗ ಲಾಭ ನೀವು ನಷ್ಟದಲ್ಲಿರುವ ರೂಟ್ಗಳನ್ನು ನಿಲ್ಲಿಸಬೇಕಂತ ಹೇಳಿದ್ದೆ, ಅದಕ್ಕೋಸ್ಕರ ನಾವು ನಿಲ್ಲಿಸಿದ್ದೇವೆ ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಹಾಗಲ್ಲ. ಯಾವ ರೂಟ್ಗಳಲ್ಲಿ ಜನ ಇದಾರೆ ಅಲ್ಲಿಗೆ ಬಿಡ್ತಾರೆ. ಮತ್ತೆ ಈಗ ಪ್ರೈವೇಟ್ ನವರದ್ದು 88 25 ಬಸ್ ಮಾತ್ರ ಬಿಟ್ಟದ್ದು, ಅದು ಅವರು ಸೆಪ್ಟೆಂಬರ್ ಅಲ್ಲಿ ಬಿಡ್ತೇವೆ ಅಂತ ಕೂತ್ಕೊಂಡಿದ್ರು. ಯಾಕಂದ್ರೆ ನಮ್ಗೆ ಈಗ ವರ್ಕೌಟ್ ಆಗಲ್ಲ ಸರ್ ಅಂತ. ಕಡೆಗೆ ನಾನು ಒತ್ತಡ ಮಾಡಿ ನಮ್ದು ನಾವು ಒಂದು ವಾರ ನಾವು ಹಣ ಖರ್ಚು ಮಾಡಿ ಕಳಿಸಿ ಮಾಡಿದಂತದ್ದು. ನನಗೆ ಮೊನ್ನೆ ಡಿ ಸಿ ಅವರು ಮೀಟಿಂಗ್ ಮಾಡಿ ಅವರೆಲ್ಲರನ್ನ ಬಿಡ್ಬೇಕು ಅಂತ ಹೇಳಿದ್ರು. ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಬಿಡ್ತಾರೆ. ಅಲ್ಲ, ಜನ ಇದಾರಲ್ಲ, ಜನ ಬರ್ತಾರೆ. ಜನ ಬಂದ್ರೆ ರೆಗ್ಯುಲರ್ ಬಸ್ಗಳನ್ನು ಬಿಟ್ಟರೆ ಮಾತ್ರ ಜನ ಬರ್ತಾರೆ. ಬಸ್ ಇಲ್ಲ ಅಲ್ಲ ಅಲ್ಲ, ಮಧ್ಯದಲ್ಲಿ ನೋಡಿ ಲಾಕ್ಡೌನ್ ಮಾಡ್ತಾರೆ, ಅದನ್ನ ಸಡಿಲಿಕೆ ಮಾಡಿದ್ರು, ಮತ್ತೆ ಪುನಃ ಬಸ್ ಅನ್ನು ನಿಲ್ಲಿಸಿದ್ರು. ಆ ರೀತಿ ಮಾಡಿದ್ರೆ ಜನ ಗೊಂದಲದಲ್ಲಿ ಇರ್ತಾರೆ, ಬಸ್ ಬರ್ತದ ಇಲ್ವಾ ಬರ್ತದ ಇಲ್ವಾ ಹೆದರಿಕೆ ಇರ್ತಾರೆ ಜನರಿಗೆ. ಆದ್ರಿಂದ ಸರಿಯಾಗಿ ಬಸ್ ಒಂದು ವಾರ ಹೋಗ್ತಾ ಇದೆ, ಖಂಡಿತ ಬರ್ತದೆ ಅಂತ ಹೇಳಿದ್ರೆ ಖಂಡಿತ ಬಸ್ಸಿಗೆ ಜನ ಆಗ್ತಾರೆ. ನೀವು ಹೇಳಿದ್ದೀರಿ ಅಂತ ಹೇಳಿ ಚಾಲ್ ಮಾಡ್ತೇನೆ. ಖಂಡಿತ 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 ಮಾಡ್ಬೇಕಂತ ನಾನು ಕೂಡ ಜನರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಸರಿ ಸರ್, ಕರೆ ಮಾಡಿದ ನಮ್ಮೊಟ್ಟಿಗೆ ಮಾತನಾಡಿ ಕರೆಯಿಂದು ಇದ್ದಕ್ಕೆ, ಈ ಕಾರ್ಯಕ್ರಮದಲ್ಲಿ ಇದ್ದಕ್ಕೆ ತಮಗೆ ವಂದನೆಗಳು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಬಹುಶಃ ತಮ್ಮ ಮಾಹಿತಿ ಮತ್ತು ಶಾಸಕರ ಮಾಹಿತಿ ಸ್ವಲ್ಪ ವ್ಯತ್ಯಾಸ ಇದೆ. ಅವರು ನೀವು ಹೇಳ್ತೀರಿ ಲಿಂಕ್ ಬಸ್ಗಳು ರೋಡಿಗಿಳಿದ್ದೇವೆ, ನರ್ಮ್ಗಳು ಬಸ್ಗಳು ಇಲ್ಲ ಅಂತೇಳಿ. ಬಹುಶಃ ಅವರಿಗೆ ಮಾಹಿತಿ ಇದೆ, 10 ನರ್ಮ್ ಬಸ್ಗಳು ಇಳಿದೇವೆ ಅಂತೇಳಿ. ನೋಡಿ, ಅವ್ರು ಹೇಳ್ತಾ ಏನು ಗೊತ್ತುಂಟಾ, ನರ್ಮ್ ಬಸ್ಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿಕ್ಕೆ ಆಗುದಿಲ್ಲ, ಅದಕ್ಕೋಸ್ಕರ ಲಿಂಕ್ ಬಸ್ ಅನ್ನು ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಇದೇ ನನಗೆ ಕಮಲ್ ಕುಮಾರ್ ಹೇಳಿದ್ದು, DTO.
ಅವ್ರ ಹತ್ರ ನಾನು ಮಾತಾಡಿದ್ದು, ನಾನು ಯಾರ ಹತ್ರ ಮಾತಾಡಿದೆ, ಡೈರೆಕ್ಟ್ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡಿದಲ್ಲ. ಕಳೆದ ಏನು ಬಸ್ಸು ಏನು ಹೋಗೋದು ನಿಂತಿತ್ತು, ಅದರ ಮರುದಿವಸವೇ ನಾನು ಫೋನ್ ಮಾಡಿದ್ದೇನೆ ಎಲ್ರಿಗೂ, ಅಧಿಕಾರಿಗಳಿಗೆ ಫೋನ್ ಮಾಡಿ ಆ ವಿಷಯಗಳನ್ನು ಪ್ರತಿಯೊಂದು ಡಿ ಸಿಗೆ ಇರ್ಬೋದು ಬರ್ಬೋದು. ಹಾಗಾದ್ರೆ ಜನಾರ್ದನ ಭಂಡಾರಕರ್ ಪ್ರೂಫ್ ಇಟ್ಕೊಂಡು ಮಾತಾಡ್ತಾರೆ? ಖಂಡಿತ ಒಟ್ರಾಚ್ ಮಾತಾಡೋದಿಲ್ಲ. ಆ ಬಗ್ಗೆ ಎಲ್ಲ ನಡವಳಿಕೆಯನ್ನು ಕಳಿಸಿದ್ದೇನೆ ವಾಟ್ಸ್ಆಪ್ ಅಲ್ಲಿ, ಇಬ್ರು ನೋಡಿದ್ದಾರೆ, ಜಿಲ್ಲಾಧಿಕಾರಿ ನೋಡಿದ್ದಾರೆ, ಆರ್ ಟಿ ಓರ್ ಅವರು ನೋಡಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾನು ಗಣೇಶ್ ಸಾಲಬೇಟ್ ಮಾತಾಡುದು. ಎಲ್ಲಿಂದ ಮಾತಾಡಿದ್ರಿ ಗಣೇಶ್ ಸರ್? ಮಣಿಪಾಲ, ಗಣೇಶ್ ಸಾಲಬೇಟ್ ಮಾತಾಡ. ಹಾ ನಮಸ್ತೆ, ಹೇಳಿ 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 ಸರ್. ನಮಸ್ತೆ, ಈಗ ಶಾಸಕರು ಮಾತಾಡಿದ್ರು ಸ್ವಲ್ಪ ಕೇಳಿದೆ. ನಮ್ಮದು ಶಾಸಕರಿಗೆ ಒಂದು ಪ್ರಶ್ನೆ, ಯಾಕಂತ ಹೇಳಿದ್ರೆ ಈಗ ಅವರು ಖಾಸಗಿ ಬಸ್ ಅನ್ನ ಪ್ರಯಾಣ ಬೆಳೆಸಲಿಕ್ಕೆ ಇದು ಮಾಡಿ ಅಲ್ಲಿ ಇನಾಗ್ರೇಷನ್ ಎಲ್ಲ ಮಾಡಿ ಇದು ಬಸ್ ಅನ್ನ ಬಿಡ್ತಾರೆ, ಖಾಸಗಿ ಬಸ್ಸು. ಅವರದ್ದೇ ಸರ್ಕಾರದ ಬಸ್ಸು ಅಂದ್ರೆ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರದ ಸಂಯೋಜನೆಯಲ್ಲಿ ಅಡಿಯಲ್ಲಿ ನಡೆಯುವಂತಹ ನರ್ಮ್ ಬಸ್ ಅನ್ನ ಓಡಿಸಲು ಅವ್ರು ಯಾಕೆ ಹಿದ್ದೇಟು ಹಾಕಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅವರು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದಾರೆ, ಅಧಿಕಾರ ಅವರಿಗಿದೆ. ಈಗ ಖಾಸಗಿ ಬಸ್ ಮಾಲಕರು ಕೂಡ ಅಧ್ಯಕ್ಷರು ಅವರ ಪಕ್ಷದವರೇ ಆಗಿದ್ದಾರೆ, ಸಿಟಿ ಬಸ್ ಮಾಲಕರ ಸಂಘದ್ದು. ಸೊ ಹೀಗಿರುವಾಗ ಲಾಬಿ ಇದೆ ಅಂತ ನಮ್ಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಯಾಕೆ ಅವರು ಆಸಕ್ತಿ ಇಟ್ಕೊಂಡು ಈಗ ಸರ್ಕಾರದ ಸತ್ತು ಸರಿ 40 ಬಸ್ ಇದೆ ಇದೆ ಉಂಟು ಮಳೆಗಾಲದಲ್ಲಿ ಇದೇ ಪ್ರಶ್ನೆಯನ್ನ ಮತ್ತು ಸಾಕಷ್ಟು ಹಲೋ ಇದೇ ಪ್ರಶ್ನೆಯನ್ನು ಮತ್ತು ಸಾಕಷ್ಟು ಹೋಮ್ವರ್ಕ್ ಮನೆ ಕೆಲಸ ಅಂತ ಹೇಳ್ತೇವಲ್ಲ, ಎಲ್ಲ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಫೋನ್ ಮಾಡಿ ಡಾಟಾ ಸಂಗ್ರಹಿಸಿ ಅಷ್ಟು ಪುರಾವೆಗಳನ್ನು ಇಟ್ಕೊಂಡು ನಮ್ಮ ಸ್ಟುಡಿಯೋದಲ್ಲಿ ಜನಾರ್ದನ್ ಭಂಡಾರಕರ್ ಇದ್ದಾರೆ. ಅವರ ಮಾತು ಮತ್ತು ತಮ್ಮ ಪ್ರಶ್ನೆ ಹತ್ತಿರ ಹತ್ತಿರಕ್ಕೆ ಸಾಮ್ಯತೆಯನ್ನು ಕಾಣುತ್ತೇನೆ ನಾನು. ಅವೃತ್ತಿಗೆ ನೇರವಾಗಿ ಮಾತನಾಡಿ. ನಮಸ್ತೆ ಗಣೇಶ್ ರಾಜ್. ಹೌದು, ಒಂದು ಪತ್ರಿಕಾ ಇದರಲ್ಲಿ ಅವರ ನಂಬರ್ ಇತ್ತು, ಅವ್ರಿಗೂ ಕೂಡ ಕಾಲ್ ಮಾಡಿ ಹೇಳಿದ್ದೇನೆ. ಇಲ್ಲ ಇಲ್ಲ, ನಾವು ಕೂಡಲೇ ಬಿಡ್ತೇವೆ, ಮೇಲಾಧಿಕಾರಿಗಳು ಇಲ್ಲಿ ಅಧಿಕಾರಿಗಳಲ್ಲ, ಮೇಲಾಧಿಕಾರಿಗಳು ಬಿಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತಿನವರೆಗೂ ಬೇಕಾ ಬಿಟ್ಟೆ ಅಂತ ಬೇಕಾ ಬಿಡ್ಬೇಕು. ಈಗ ಆಗುಂಬೆ ಬಸ್ ಅನ್ನ ಬಿಡ್ತಿದ್ದಾರೆ, ಬೇಕಾದ ಜನರಿಗೆ ಸಿಗುವಂತ ಸೌಲಭ್ಯ ಸಿಗ್ತಾ ಇಲ್ಲ. ಪರ್ಮಿಟ್ ಬಸ್ ಇದೆ ಗಣೇಶ್ ರಾಜ್, ಒಂದ್ ನಿಮಿಷ, ಏನೋ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗೆ ತೋರ್ತದೆ. ಇದು ಉಡುಪಿಯ ಡಿಪೋ ಮ್ಯಾನೇಜರ್ಗೂ ಖಾಸಗಿ ಬಸ್ ನವರಿಗೂ ಏನೋ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗೆ ತೋರ್ತದೆ. ನಿಮ್ಗೆ ತೋರ್ದಿಲ್ಲ ಹಾಗೆ? ಕೆಲವರು ಇದರಲ್ಲಿ ಲಾಭ ಉಂಟು, ಅವರು ಈಗ ಇಲ್ಲ ಅಂತ. ಯಾಕೆ ಅವರದೇ ಸರ್ಕಾರದ ಯೋಜನೆಗಳು ಈಗ ಇರುವಾಗ ಅದನ್ನ ಜನರಿಗೆ, ಈಗ ಪ್ರೈವೇಟ್ ಬಸ್ ನವರಿಗೆ ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಗೂ ಗೊತ್ತು, ಯಾಕಂದ್ರೆ ಹೇಳಿದ್ರೆ ನನ್ನ ತಂದೆ ಕೂಡ ನಾನೊಬ್ಬ ಡ್ರೈವರ್ ನ ಮಗ, ನಮ್ಗೆ ಗೊತ್ತುಂಟು ಬಸ್ ಅನ್ನ ಹೇಗೆ ನಡೆಸಬೇಕಂತ, ನಮ್ಗೂ ಕೂಡ ಮಾಹಿತಿ ಇದೆ. ಯಾಕಂದ್ರೆ ನಾವು ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಹುಟ್ಟಿ ಬೆಳೆದವರು, ಹಾಗಿರುವ ಕಷ್ಟ ಇದೆ ಒಪ್ಪುವ. ಈಗ ಸರ್ಕಾರದ ಎಲ್ಲ ಸೌಲಭ್ಯ ಇರುವಾಗ ಯಾಕೆ ಓಡಿಸ್ಲಿಕ್ಕೆ ಹಿಡ್ಬೇಕಾಗ್ತದೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಮ್ಮ ಎಂಎಲ್ಎಗಳನ್ನ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ, ಸಂಸದರಿದ್ದಾರೆ, ಸಚಿವರಿದ್ದಾರೆ, ಎಲ್ಲರೂ ಇದ್ದಾರೆ, ಇಲ್ಲಿದ್ದಾರೆ ಅವರೆಲ್ಲ. ಈಗ ಆ ಬಸ್ ಅನ್ನ ಈಗ ಖಾಸಗಿ ಬಸ್ ಅನ್ನ ಓಡಿಸ್ಲಿಕ್ಕೆ ಅವರು ಇಲ್ಲಿ ಗುದ್ದಲಿ ಪೂಜೆ ಮಾಡಿದಾಗ ಇದು ಪೂಜೆ ಮಾಡಿ ಕಳಿಸ್ತಾರೆ, ಓಕೆ ಒಳ್ಳೇದು. ಅದು ಕನೆಕ್ಟರ್ ಹಾಕ್ಲಿ ಅದನ್ನೆಲ್ಲ ಫಸ್ಟ್ ಏಡ್, ಸರ್ಕಾರಕ್ಕೆ ಯಾಕೆ ಆಗುದಿಲ್ಲ ಅಂತ ನಾವು ಪ್ರಶ್ನೆ ಮಾಡ್ಬೇಕು ಅಲ್ವಾ? ಸರಿ ಸರಿ, ನೋಡಿ ಅವರನ್ನು ಬಿಡ್ಲಿಕ್ಕೂ ಹೇಳ್ತಾರೆ, ಅವರಿಗೆ ಕೇಸ್ ಕೂಡ ಹಾಕ್ತಾರೆ ಖಾಸಗಿ ಬಸ್ ಮಾಲಕರ ಮೇಲೆ. ಹೀಗಿರುವಾಗ ಇಂತ ಸಮಸ್ಯೆ ಸರ್ಕಾರಿ ಬಸ್ ಅಲ್ಲಿ ಬರುದಿಲ್ಲ. ಯಾಕಂತ ಹೇಳಿದ್ರೆ ಅವರು 40-30 ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಜನ ತುಂಬಿಸ್ತಾರೆ, ಆಗ್ತಾರೆ, ಅವ್ರಿಗೇನ್ ಪ್ರಾಬ್ಲಮ್ ಇಲ್ಲ. ನೋಡಿ, ಮತ್ತೆ ಜಿಲ್ಲಾಧಿ ಕಚೇರಿಯಲ್ಲಿ ನಾನು ನೋಡಿದ ಮೂರು ಬಸ್ ಬಿಡ್ತಾ ಇದ್ದಾರೆ, ಮೂರು ಬಸ್ಸಿಗೆ ನೋಡಿ ಅಲ್ಲೆಲ್ಲ ಸಂಬಳ ವಾರ್ಷಿಕ ಆದಾಯ 7 ಲಕ್ಷ, 8 ಲಕ್ಷ, 10 ಲಕ್ಷ ಸಂಬಳ ದುಡಿಯೋರಿಗೆ ಬಸ್ ಬಿಡ್ತಾರೆ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಯಾಕೆ ಬಸ್ ಬಿಡುತ್ತಾರೆ ಅಂತ ನಾವು ಜಿಲ್ಲಾಧಿಕಾರಿಯನ್ನು ಕೂಡ ಪ್ರಶ್ನೆ ಮಾಡ್ಬೇಕಾಗ್ತದೆ. ಯಾಕಂತ ಹೇಳಿ ಜನರಿಗೆ ಬೇಕಾಗಿದ್ದು ಬಸ್ಸು, ಕೋವಿಡ್ ಇರ್ತದೆ, ಹಾಗೆ ಕೋವಿಡ್ ಇರ್ತದೆ ನಾವು ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ, ಅದಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನ ತಯಾರಿ ಮಾಡಿ ನಾವು ಬಸ್ ಅಲ್ಲಿ ಕುತ್ಕೊಳ್ಳಿ. ಅಂತರ, ಸಾಮಾಜಿಕ ಅಂತರ ಎಲ್ಲ ಉಂಟು. ಈಗ ನಾಡ್ದು ಚಲನಚಿತ್ರ ಕೂಡ ಪ್ರಾರಂಭ ಆಗ್ತದೆ ಅಲ್ವಾ, ಪ್ರಾರಂಭ ಆಗ್ತದೆ, ಅಲ್ಲಿ ಕೂಡ ಅಂತರ ಉಂಟು. ಸಾಮಾಜಿಕ ಅಂತರ ಇಟ್ಟೇ ಸರ್ಕಾರ ಮುಂದಿನ ಯೋಜನೆ ಇರ್ತಾರೆ. ಯಾಕೆ ಸರ್ಕಾರ ಬಸ್ ಅನ್ನು ಓಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇದ್ರಲ್ಲಿ 100-100 ಲಾಬಿ ಇದೆ. ನಿಜವಾಗಿ ಜನಪರ ಸೇವೆ ಹಿಂದೆ ಸಲ್ಲಿಸಿದೆ, ಮತ್ತೆ ಬಸ್ ರೇಟ್ ಕೂಡ ನಮ್ಗೆ ಕಡಿಮೆ ಆಗ್ತದೆ, ಅದನ್ನು ಕೂಡ ಅವರು ಆಲೋಚನೆ ಮಾಡಬೇಕು. ಸರಿ 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 ಗಣೇಶ್ ಮಣಿಪಾಲ್, ತಾವು ಒಳ್ಳೆಯ ಡೀಟೇಲ್ ಆಗಿ ಹೇಳಿದಿರಿ ಮತ್ತು ಕರೆಕ್ಟ್ ಆಗಿ ಹೇಳಿದಿರಿ, ಕರೆ ಮಾಡೋದಕ್ಕೆ ಧನ್ಯವಾದ. ಅವ್ರು ಹೇಳಿದ್ರಲ್ಲಿ 100-100 ಸತ್ಯ. ಖಂಡಿತ. ಸೊ ಚಾಲಕ ಮಾಲಕರ ಬಗ್ಗೆ ಹೌದು, ಈಗ ಚಾಲಕರ ಬಗ್ಗೆ ನಾನು ಹೇಳಿದೆ. ಅವರಿಗೆ ಅದೇ 10,000 ರೂಪಾಯಿ ಇಲ್ಲಾದರೂ ಅವರ ಇದಕ್ಕೆ ಚಾಲಕರಿಗೆ ನಿರ್ವಾಹಕರಿಗೆ ಅವರ ಅಕೌಂಟಿಗೆ ಹಾಕಬೇಕು. ಅವರಿಗೆ PF ಇಲ್ಲ, ESA ಇಲ್ಲ, ಏನೂ ಇಲ್ಲ. ಅದರಿಂದ ಅವ್ರಿಗೆ ಕೂಡ ಜೀವನ ಹೋಗಬೇಕು. ಮತ್ತು ಮಾಲಕರಿಗೆ ಈಗಾಗಲೇ 2 ತಿಂಗಳದ್ದು ಏನು ಅವರ ತೆರಿಗೆಯನ್ನು ಮನ್ನಾ ಮಾಡಿದ್ದಾರೆ.
ಅದು ಹೆಚ್ಚಿಗೆ ಮಾಡಬೇಕು. ಆದರೆ 3 ತಿಂಗಳು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ಸೂರೆನ್ಸ್ ಅನ್ನು ಕಟ್ಟದ ಹಾಗೆ ಅವರಿಗೆ 3 ತಿಂಗಳು ಮನ್ನಾ ಮಾಡಬೇಕು, ಅವರಿಗೂ ಮಾಡಬೇಕು. ಅದು ನಮ್ಗೆ ಹೇಳಿದ್ರೆ ಖಾಸಗಿ ನಡೆಯಬೇಕು, ಅದೇ ರೀತಿ KSRTC ಬಸ್ಗಳು ನಡೆಯಬೇಕು, ಎರಡೂ ಬೇಕು. ಇದರ ಖಾಸಗಿ ಅಥವಾ ಸರ್ಕಾರ ಇರಲಿ, ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು. ಸರಿ, ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ಕಾರ ಸರ್, ನಾವು ಉಡುಪಿಯಿಂದ. ಹೆಸರು? ಪ್ರಶಾಂತ್ ಅಂತ. ಪ್ರಶಾಂತ್ ಹೇಳಿ. ನರಂ ಬಸ್ ಕಾಂಗ್ರೆಸ್ ಅವರಿಗೆ ಮಾತ್ರ ಸೀಮಿತ, ಬಿಜೆಪಿ ಅವರಿಗೂ ಬೇಕಾಗಿಲ್ವ ಅಂತ ಕಾಣಿಸುತ್ತೆ. ಯಾಕಂದ್ರೆ ಒಂದೇ ಹೋರಾಟ ನಡೀತಿದೆ, ಕಾಂಗ್ರೆಸ್ ಕಡೆಯಿಂದ ಮಾತ್ರ ಹೋರಾಟ ನಡೀತಿದೆ, ಬಿಜೆಪಿ ಕಡೆಯಿಂದ ಏನೋ ಹೋರಾಟಗಳೇ ನಡೀತಿಲ್ಲ. ಆದರೆ ಬಿಜೆಪಿ ಅವರಿಗೆ ಯಾರಿಗೂ ಬೇಕಾಗಿಲ್ವ ಏನೋ ನರಂ ಬಸ್ ಅಲ್ವಾ? ಬಿಜೆಪಿ ಅವರಿಗೆ ಖಾಸಗಿ ಬಸ್, ಕಾಂಗ್ರೆಸ್ನವರಿಗೆ ನರ್ಮ ಬಸ್ ಅಂತ ಹೇಳೋದು ನೀವು? ಮತ್ತೇನ್ ಸರ್, ಒಂದೇ ಸೈಡಿಂದ ಹೋರಾಟ ನಡೀತಿದೆ, ಬೇರೆ ಕಡೆಯಿಂದ ಯಾವುದೇ ಹೋರಾಟಗಳೇ ನಡೀತಾ ಇಲ್ಲ. ಮತ್ತೆ ನೋಡಿದ್ರೆ ನೋಡಿ, ಇವಾಗ ಒಂದು ಬಸ್ ಒಂದು ಸ್ಟ್ಯಾಂಡಿಗೆ ಇರ್ತಾರೆ, ಈ ಜನಗಳು ಕಾಯ್ತಾ ಇದ್ದಾರೆ, ಪ್ಯಾಸೆಂಜರ್ ಇಲ್ಲ ಅಂತ ಹೇಳಿದ್ರೆ ಬಸ್ ಅನ್ನ ತೆಗೆದು ರಿಟರ್ನ್ ಬಸ್ ಸ್ಟ್ಯಾಂಡಿನ ಹಿಂದೆ ಇಡ್ತಾರೆ. ಹಾಗಾದ್ರೆ ಜನಗಳು ಯಾವ ರೀತಿ ನಡೀಬೇಕು ಅರ್ಥ ಆಗುದಿಲ್ಲ. ಇವಾಗ ಬಿಟ್ಟಿರೋದ ಒಂದು 22-23 ಬಸ್ ಬಿಟ್ಟಿದ್ದಾರೆ ಶಾಸಕರು, ಹೇಳಿದ್ರು 28 ಬಸ್ ಬಿಟ್ಟಿದ್ದಾರೆ. ಇಲ್ಲ ಸರ್, ನೀವು ಬಂದು ಬಸ್ ಅನ್ನು ಚೆಕ್ ಮಾಡಬಹುದಲ್ಲ, 28 ಬಸ್ ಎಲ್ಲಿ ಓಡ್ತಾ ಇದೆ? 28 ಬಸ್ ಓಡಾಡ್ತಿದ್ರೆ ಪ್ಯಾಸೆಂಜರ್ ಗಳು ಈ ನಡುವೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯಬೇಕಾ? ಪ್ರತಿ ಒಂದು 20-25 ನಿಮಿಷಕ್ಕೆ ಒಂದು ಬಸ್ ಬಿಡ್ತಾರೆ, ಬಸ್ ಫುಲ್ ಆಗದೆ ಬಸ್ಗಳು ಓಡಾಡ್ತಾ ಇಲ್ಲ. ಅದರ ಬಗ್ಗೆ ಎಷ್ಟೊಂದು ಸಲ ಬಸ್ ನ್ಯೂಸ್ ಅನ್ನು ಮಾಡಿದ್ದಾರೆ. ಪ್ರಶಾಂತ್ ನೋಡಿ, ಪ್ರಶಾಂತ್ ಹೇಳಿ ಸರ್. ನೀವು ನಿಮ್ಮ ಪ್ರಶ್ನೆಯನ್ನು ಆರಂಭ ಮಾಡಿದ್ರು ಬಿಜೆಪಿಯವರಿಗೆ ಖಾಸಗಿ ಬಸ್, ಕಾಂಗ್ರೆಸ್ನವರಿಗೆ ನರ್ಮ ಬಸ್ ಅಂತೇಳಿ. ಅದೇ ಪ್ರಶ್ನೆಯನ್ನು ನಿಮಗೆ ಕೇಳ್ತಿದ್ದೇನೆ ನಾನು. ಹೇಳಿ ಸರ್. ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಮಾಡಲಿಕ್ಕೆ ಬರುವುದಿಲ್ಲ, ಆಡಳಿತ ಮಾಡಲಿಕ್ಕೆ ಮಾತ್ರ ಬರುತ್ತೆ. ಬಿಜೆಪಿಯವರಿಗೆ ವಿರೋಧ ಮಾಡಲಿಕ್ಕೆ ಬರುತ್ತೆ. ಒಂದು ವೇಳೆ ಈಗ ಕಾಂಗ್ರೆಸ್ ಆಡಳಿತದಲ್ಲಿದ್ದು ಬಿಜೆಪಿ ವಿರೋಧ ಪಕ್ಷದಲ್ಲಿದ್ದರೆ ಎಲ್ಲ ನರ್ಮ ಬಸ್ಗಳು ರೋಡ್ಗೆ ಇಳಿತಿದ್ವೋ ಇಲ್ವೋ? ಬಿಜೆಪಿ ಕಾಂಗ್ರೆಸ್ ಅವರಿದ್ರೆ ಇಳಿದಿತ್ತು, ಬಿಜೆಪಿ ಅವರಿಂದ ನಮ್ಗೆ ಈಗ ಇಳಿಯುವುದಂತ ಇಲ್ವ ಅಂತ ಕಾಣಿಸುತ್ತೆ. ಅದೇ ನಾನು ಹೇಳುವಂತ ಈ ಪ್ರಶ್ನೆಯನ್ನು ಸೀದಾ ಕಾರ್ಯದರ್ಶಿ ಅವರಿಗೆ ಕೇಳ್ತಿದ್ದೇನೆ. ಕರೆ ಮಾಡೋದಕ್ಕೆ ಧನ್ಯವಾದ. ನಿಮ್ಗೆ ಆಡಳಿತ ಮಾಡಲಿಕ್ಕೆ ಮಾತ್ರ ಬರುತ್ತೆ, ಕಾಂಗ್ರೆಸ್ಗೆ ವಿರೋಧ ಮಾಡಲಿಕ್ಕೆ ಬರುವುದಿಲ್ಲ. ಇಟ್ಕೊಳ್ಳುವ, ನೀವು ಆಡಳಿತದಲ್ಲಿದ್ದೀರಿ, ಈಗ ರಾಜ್ಯದಲ್ಲಿ ಆಡಳಿತದಲ್ಲಿದ್ದೀರಿ ಅಥವಾ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದೀರಿ, ಬಿಜೆಪಿ ಪಕ್ಷ ವಿರೋಧ ಪಕ್ಷದಲ್ಲಿದೆ, ಅವರು ನಿಮಗೆ ರಾಜೀನಾಮೆ ಕೊಡುವ ಹಾಗೆ ಮಾಡ್ತಿದ್ರು, ಯಾಕೆ ನಿಮ್ಮಿಂದ ಆಗ್ತಾ ಇಲ್ಲ ವಿರೋಧ? ಈಗ ಒಂದು ಏನ್ ಹೇಳಿದ್ರೆ, ಲಾಕ್ಡೌನ್ ಇದೆ, ಅದಂತರ ವಿರೋಧ ಯಾಕಿರಲಿ? ಅಲ್ಲ, COVID-19 ಕೂಡ ಇದೆ. ಈಗ ತೈಲ ಬೆಲೆಯಲ್ಲಿ ನೀವು ಚಕಾರ ಎತ್ತಲಿಲ್ಲ? ಇಲ್ಲ, ಮಾತಾಡಿದ್ದೇವೆ ಆ ಬಗ್ಗೆ. ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ನಾವು ಹುತಾತ್ಮರ ಇಲ್ಲಿ ಚೌಕದಲ್ಲಿ ಮಾಡಿದ್ದೇವೆ, ನಾನೇ ಇದ್ದೆ ಇದರಲ್ಲಿ ಮಾಡಿದ್ದೇವೆ. ಆದರೆ ಎಂತ ಗೊತ್ತಾದ್ರೆ, ಅವರ ಹಾಗೆ ಉಗ್ರ ಹೋರಾಟ ನಿಮ್ಮಲ್ಲಿ ಇಲ್ಲ. ಹಾಗೆಲ್ಲ ಅಲ್ಲ, ಹಾಗೆಲ್ಲ. ನಾವು ಮನೆಯ ಪ್ರಶ್ನೆ ತಗೊಳ್ಳುವ. ಹಲೋ ಹಲೋ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಬೇಕು ದಯವಿಟ್ಟು. ಹಲೋ, ನಮಸ್ತೆ. ನಮಸ್ತೆ ಹೇಳಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ದಯವಿಟ್ಟು. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಹೇಳಿ ಸರ್. ಹೇಳಿ. ನನ್ನ ಹೆಸರು ರಾಮಾಂಜ್ ಅಂತ ಹೇಳಿ, ಉಡುಪಿಯಿಂದ ಮಾತಾಡುದು. ಹೇಳಿ ಹೇಳಿ. ಸರ್, ನನ್ನ ಪ್ರಶ್ನೆ ಏನಂದ್ರೆ, ಇವತ್ತು ನಾನು ಯಾವುದೇ ಸರ್ಕಾರ ಅಥವಾ ನಾನು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರದಂತ ಒಬ್ಬ ಹುಡುಗ ಅಥವಾ ಒಬ್ಬ ವ್ಯಕ್ತಿ, ಸೊ ನಾನು ಜನಸಾಮಾನ್ಯರ ಒಂದು ಧ್ವನಿಯಾಗಿ ಇವತ್ತು ನಿಮ್ಮ ವಾಹಿನಿ ಕರೆ ಮಾಡಿದ್ದೇನೆ. ಸೊ ನನ್ಗೆ ಕೂಡ ಈ ಒಂದು ನರ್ಮ್ ಬಸ್ ಇಲ್ಲದಿರುವುದನ್ನು, ನನ್ಗೊಬ್ಬ ಸಾಮಾನ್ಯ ಒಬ್ಬ ನಾಗರಿಕನಾಗಿದೆ, ಖಾಸಗಿ ಬಸ್ಗೆ ಇವತ್ತು ಕೊಡುವಷ್ಟು ಹಣ ನನ್ನಲ್ಲಿಲ್ಲ, ನಾನು ಹೋಗುವಷ್ಟು ಸಾಮರ್ಥ್ಯ ನನ್ನಲ್ಲಿಲ್ಲ. ಹಲೋ. ಹೌದೌದು, ಕೇಳ್ತಾ ಇದ್ದೇನೆ ಹೇಳಿ. ಈಗ ನೋಡಿ, ಅವರು ನರ್ಮ್ ಬಸ್ಗಳನ್ನು ಇಲ್ಲಿವರೆಗೆ ಬಿಡ್ಬೇಕಿತ್ತು, ಈ ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರ ಅಥವಾ ಏನು ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂತ ಪ್ರಮೋದ್ ಮಧುರಾಜ್ ಅವರ ಕನಸಿನ ಒಂದು ಬೇಡಿಕೆಯಿಂದ ಒಂದು ಉಡುಪಿ ಜಿಲ್ಲೆಯಾದ್ಯಂತ ನರ್ಮ್ ಬಸ್ಗಳ ಓಡಾಟ ಆರಂಭ ಆಯ್ತು. ಅದು ಪ್ರಪ್ರಥಮ ಪ್ರಯೋಗ ಪ್ರಮೋದ್ರಿಗೆ ಸಲ್ಲಬೇಕಾಗಿರುವಂತದ್ದು. ಬಟ್ ಇವತ್ತು ಏನಾಗಿದೆ, ಇವತ್ತು ಸರ್ಕಾರ ಯಾವುದೇ ಇರ್ಲಿ, ಅದು ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡುವಂತಿರ್ಬೇಕು. ಬಟ್ ಇದು ನರ್ಮ್ ಬಸ್ಗಳನ್ನು ಸ್ಥಗಿತ ಮಾಡಿ ಖಾಸಗಿಯವರಿಗೆ ಒಂದು ಪ್ರಯೋಜನ ಆಗ್ಲಿ ಅನ್ನುವಂತದ್ದು ಒಂದು ನಡೆ ಇದೆಯಲ್ಲ, ಅದು ತುಂಬಾ ತಪ್ಪು ಅಂತ ನಾನು ಹೇಳ್ತಿದ್ದೇನೆ. ಅದೇ ಜನಸಾಮಾನ್ಯರು ಕೂಡ ಕೆಲಸ ಓಟು ಹಾಕಿ ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ, ಸರ್ಕಾರವನ್ನ ಅಥವಾ ಜನಪ್ರತಿನಿಧಿಗಳನ್ನ ಎಚ್ಚರಿಸುವಂತದ್ದು, ಜಾಗೃತವನ್ನು ಮಾಡುವಂತದ್ದು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆ ಕೂಡ ಪ್ರಶ್ನೆ ಮಾಡುವಂತ ಒಂದು ಅರ್ಹತೆ ಇದೆ. ಸರಿ ಸರಿ ಸರಿ.
ಅದನ್ನು ಕಲ್ತಿಕೊಳ್ಳುವಂತ ರೈಟ್ಸ್ ಯಾರಿಗೂ ಕೂಡ ಇಲ್ಲ. ಬಟ್ ಇವತ್ತು ಏನಾಗಿದೆ ಅಂದ್ರೆ ನಾವೇನ್ ಪ್ರಶ್ನೆ ಮಾಡ್ತೇವೋ ದೇಶದ್ರೋಹಿಗಳು ಅಥವಾ ಇನ್ನೊಂದು ಪ್ರಶ್ನೆ ಒಂದು ಪಟ್ಟವನ್ನು ಕಟ್ಟುವಂತದ್ದು ತಪ್ಪು. ಯಾವುದೇ ಪಕ್ಷ ಇರಲಿ, ಯಾವುದೇ ಒಂದು ಆಡಳಿತ ವ್ಯವಸ್ಥೆ ಇರಲಿ, ಮುಂದೆ ಪ್ರಶ್ನೆ ಮಾಡಬಾರದು ಅಂತ ಹೇಳಿ ದೇಶದ್ರೋಹಿ ಅಂತ ಹೇಳಿ ಪಟ್ಟ ಕಟ್ಟುತ್ತಾರೆ. ಹಾಗಂತ ಹೇಳಿ ಪ್ರಶ್ನೆ ಕೇಳೋದೇ ಬಾರದ? ಅದೇ ನಾನು ಹೇಳುವಂತ ಸರ್, ಆ ಒಂದು ಒಂದು ತಪ್ಪು ಏನಿದೆ ನೋಡಿ ಅದು ಹೋಗ್ಲಾಡಿಸ್ಬೇಕು. ಈಗ ನೋಡಿ ಸರ್ಕಾರ ಏನ್ ಮಾಡಿದೆ, ಆಟೋದವರಿಗೆ ರಿಕ್ಷಾದವರಿಗೆ 5,000 ಕೊಡ್ತೇವೆ ಅಂತ ಹೇಳಿದೆ. ಆಟೋ ಆಟೋ ರಿಕ್ಷಾ ಚಾಲಕರಿಗೆ ಇನ್ನೂ ಬಂದಿಲ್ಲ, ಇನ್ನೂ ಬಂದಿಲ್ಲ. ಅವರು ಯಾರು ಬಸ್ ಮಾಲಿಕ್ ಇವರಿಗೆ ಕೊಡ್ತಾರ ಹಾಗಾದ್ರೆ ಹೇಳಿ ನೀವು. ಸರಿ ಸರಿ ಸರಿ, ನಿಮ್ಮ 1:60 ಇದೆ. ನಿಮಗೆ ವಿರೋಧ ಪಕ್ಷದಲ್ಲಿ ನಿಂತುಕೊಂಡು ಸಮರ್ಥವಾಗಿ ಎದುರಿಸಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಎಲ್ಲಿ ಸೋಲ್ತಾ ಇದ್ದೀರಿ? ಇವತ್ತು ಪತ್ರಕರ್ತರು ಕೂಡ ನಮಗೆ ಮಾಧ್ಯಮ ಮಿತ್ರರು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕಾಗ್ತದೆ. ಈ ರೀತಿ ಆಗ್ತಾ ಇರುವಾಗ ನಾನು ಕೆಲವರ ಹತ್ರವೂ ಕೂಡ ಈ ಬಗ್ಗೆ ಮಾತಾಡಿದೆ. ಕೆಲವು ಪತ್ರಿಕೆಯವರು ಕೂಡ ಇದನ್ನು ಮೇಯ್ನ್ ಆಗಿ ಇಶ್ಯೂ ಅಂತ ತಗೊಂಡ್ರು. ನಾನು ಹೇಳೋದಿಷ್ಟೇ, ನರ್ಮ ಬಸ್ಸಿಂದ ಈಗ ಬಂದ ಜನರ ಏನು ಫೋನ್ ಕರೆಗಳು ಅಭಿಪ್ರಾಯ 100ಕ್ಕೆ 100 ಎಲ್ಲರೂ ಕೂಡ ನರ್ಮ ಬಸ್ ಬೇಕು ಅಂತ ಜನರ ಅಭಿಪ್ರಾಯ ನಂದಲ್ಲ, ಜನರ ಅಭಿಪ್ರಾಯ. ಜನರಿಗೋಸ್ಕರ ಶಾಸಕರು ನರ್ಮ ಬಸ್ಸನ್ನು ತರುವ ಹಾಗೆ ಪ್ರಯತ್ನಗಳನ್ನು ಮಾಡಬೇಕು. ಈ ಬಗ್ಗೆ ನೀತಿಯನ್ನು ಶಾಸಕರು ಮಾಡಬಾರ್ದು. ಏನು ಒಂದು ಕಣ್ಣು ಸುಣ್ಣ ಒಂದು ಕಣ್ಣು ಬೆಣ್ಣೆ ಅಂತ ಹೇಳ್ತಾರೆ, ಆ ರೀತಿ ಮಾಡಬೇಡಿ. ಈ ರೀತಿ KSRTC ಬಸ್ಗಳು ನರ್ಮ ಬಸ್ಗಳು ಇರಲಿ, ಅದೇ ಅದರಲ್ಲಿ ಖಾಸಗಿ ಬಸ್ಗಳು ಇರಲಿ. ಇವತ್ತು ಆರೋಗ್ಯಕರವಾದ ಏನು ಪೈಪೋಟಿಗಳು ಬೇಕು ಯಾವಾಗಲೂ. ಆದರೆ ನರ್ಮ ಬಸ್ಗಳ ಸ್ಟಾರ್ಟ್ ಆಗುವಾಗಲೇ ಒಂದು ಕೆಂಗಣ್ಣಿನ ಇದಿತ್ತು ಖಾಸಗಿಯವರಿಗೆ, ಅದು ಮುಂದುವರೆದಾಗಿ ಮಾಡಬೇಕಾದ ಜವಾಬ್ದಾರಿ ಶಾಸಕರಿಗಿದೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಸರಿ, ಆತ್ಮೀಯ ವೀಕ್ಷಕರೇ, ನಮ್ಮೊಂದಿಗೆ ಸಾಕಷ್ಟು ಕರೆಗಳು ಬಂದಿದ್ದು, ಇನ್ನಷ್ಟು ಕರೆಗಳು ಪೆಂಡಿಂಗ್ ಇವೆ. ಆದರೆ ಸಮಯದ ಮಿತಿ ಇದೆ. ನಮ್ಮೊಂದಿಗೆ ನೀವು ಇದ್ದುಕೊಂಡು ಜನಾಭಿಪ್ರಾಯದೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹೇಳುತ್ತಾ, JNM ಬಸ್ಗಳು ರೋಡಿಗೆ ಇಳಿಯಬೇಕು, ರಸ್ತೆಗೆ ಇಳಿಬೇಕು ಮತ್ತು ಜನರಿಗೆ ಅದರ ಉಪಯೋಗ ಆಗಬೇಕು ಅಂತೇಳಿ ಹೇಳ್ತಿದ್ದೀರಿ. ತಮ್ಮ ಆಂದೋಲನಕ್ಕೆ ಯಶಸ್ವಿಯನ್ನು ಕೋರ್ತಿದ್ದೇವೆ. ಸ್ಟುಡಿಯೋಗೆ ಬಂದು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಕ್ಕೆ ತಮ್ಮ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಕರೆದಕ್ಕೂ ಕೂಡ ತಮಗೆ ವಂದನೆಗಳು. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೊಂದು ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.